श्री गुरुभ्यो नमः परम गुरुभ्यो नमः हरिः ओम जयति हरिरचिन्त्य सर्वदेवैकवन्द्यः परम गुरुरभीष्टावाप्तितः सज्जनानां निखिल गुणगणार्णो नित्य निर्मुक्त दोषः सरसिजनयनोऽसौ श्रीपतिर्मानदो नः अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहं तपो विद्या विरक्त्यादि सद्गुणौघाकरानहं वादिराज गुरुन् वंदे हयग्रीव पदाश्रयान् दुर्वादिध्वान्तरवये वैष्णवेन्दीवरेन्दवे श्रीराघवेन्द्र गुरवे नमो अत्यंत दयालवे तपस्वाध्याय शुश्रूषा कृष्ण पूजारतं मुनिं विश्वेशमिष्टदं वंदे परिव्राट चक्रवर्तिनम् स्वस्त्यस्तु। जन्माद्यस्य यतोऽन्वयात् इतरतः शास्त्रेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्ययेहा नियतिदृशितमो बन्धमोक्षाश्च यस्मात् अस्य श्री ब्रह्म रुद्र प्रभृति सुर नर द्वीष शत्रुआत्मकस्य विष्णोर्व्यस्ता समस्ता सकल गुण निधि सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तं यं प्रौरजन्तमनुपेतमपेतकृत्यम् द्वैपायनो विरह कातर आजुहावा पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। स्वस्त्यस्तु। सतां अशेष अखिल सन्मंगलानि भवन्तु। सम्यक् श्लोकैक श्रवण पठन मात्रेण वक्तुश्च श्रोतॄणां निखिल कलिकृत कल्मषापनोदन पटुतरे श्रीमद् भागवत महापुराणे अद्य कथानुवादे सति किञ्चित् पूर्वकथानुवादः। हरिः ओम् हरिः ओम् हरिः ओम्। ಹರಿವಾಯುಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ಶಿರಸಾಷ್ಟಾಂಗ ಪ್ರಣಾಮಾಂಜಲಿಗಳನ್ನು ಸಲ್ಲಿಸ್ತಾ ಹರಿವಾಯುಗುರುಗಳ ಪರಮಾನುಗ್ರಹದಿಂದ ಸುಮಾರು 13 ದಿವಸಗಳಿಂದ ನಡೆದುಕೊಂಡು ಬಂದ ಶ್ರೀಮದ್ ಭಾಗವತದ ಪ್ರೋಷ್ಠಪದಿ ಪ್ರವಚನದ ಮಂಗಲ ಮಹೋತ್ಸವದ ಪುಣ್ಯ ಪರ್ವ ಕಾಲದಲ್ಲಿ ನಾವು ನೀವೆಲ್ಲರೂ ಕೂಡ ಇದ್ದೇವೆ. ಈ ಒಂದು ಶ್ರೀಮದ್ ಭಾಗವತ ಪ್ರವಚನದ ಪ್ರೋಷ್ಠಪದಿ ಇಲ್ಲಿ ನಡೀಲಿಕ್ಕೆ ಮೂಲ ಕಾರಣೀಭೂತರು ನಮ್ಮ ಕೃಷ್ಣರಾಯರ ಮಕ್ಕಳಾದ ರಂಗರಾಯರು. ಆ ಕೃಷ್ಣರಾಯರ ಕುಟುಂಬದ ರಂಗರಾವರು, ಹಾಗೆ ಆ ರಮಾಮಣಿಯವರು, ಅವರ ಕುಟುಂಬ ಎಲ್ಲವೂ ಕೂಡ
ಭಗವಂತನ ಸೇವೆಯನ್ನು ಮಾಡುವುದರಲ್ಲಿ ಅಪಾರವಾದಂತಹ ಉತ್ಸಾಹವುಳ್ಳವರು. ಆ ಕುಟುಂಬದ ಸರ್ವತೋಮುಖವಾದ ಅಭಿವೃದ್ಧಿ ನಮ್ಮ ರಂಗರಾಯರಿಗೆ ಶಾಶ್ವತವಾದ ವಿಷ್ಣು ಲೋಕ ಎಲ್ಲ ಪ್ರಾಪ್ತಿಯಾಗಲಿ ಅಂತ ಅವರ ಶ್ರೀಮತಿಯವರು ಪ್ರತಿ ಬಾರಿ ಅನೇಕ ನುರಿತ ವಿದ್ವಾಂಸರಿಂದ ಶ್ರೀಮದ್ ಭಾಗವತದ ಪ್ರವಚನವನ್ನು ಅಲ್ಲದೆ ಅನೇಕ ಯತಿವರೆಣ್ಯರಿಂದಲೂ ಕೂಡ ಭಾಗವತದ ಪ್ರವಚನವನ್ನು ಇದುವರೆಗೆ ಅವ್ಯಾಹತವಾಗಿ ಅನೇಕ ವರ್ಷಗಳಿಂದ ಮಾಡಿಸಿಕೊಂಡು ಬರ್ತಾ ಇದ್ದಾರೆ. ಈ ಒಂದು ಜ್ಞಾನಯಜ್ಞ ಕೃಷ್ಣರಾಯರ ಕುಟುಂಬದಿಂದ ನಿರಂತರ ಇದೇ ರೀತಿಯಾಗಿ ನಡೀಲಿ ಅಂತ ದೇವರಲ್ಲಿ ಮೊದಲಿಗೆ ಪ್ರಾರ್ಥನೆಯನ್ನು ಮಾಡ್ತಾ, ಮಂಗಲಂ ಭಗವಾನ್ ವಿಷ್ಣುರ್ ಮಂಗಲಂ ಮಧುಸೂದನ ಮಂಗಲಂ ದೇವಕಿ ಪುತ್ರೋ ಮಂಗಲಂ ಗರುಡಧ್ವಜ ಅಥೋ ದೇವಾಂತು ನೋ ಯಥೋ ವಿಷ್ಣುರ್ವಿಚಕ್ರಮೇ ಪೃಥಿವ್ಯಾ ಸಪ್ತ ಧಾಮಾಭಿಃ ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾ ನಿದಧೇ ಪದಂ ಸಮೂಲಮಸ್ಯ ಪಾಂ ಸುರೇ ಓಂ ಜಯಧರಣಚಿಂತ್ಯ ಸರ್ವದೇವೈಕವಂದ್ಯಾ ಪರಮಗುರುರಭೀಷ್ಟಾವಪ್ತಿತಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷ ಶ್ರೀಪತಿರ್ಮಾನದೋ ನಃ ಶ್ರೀಯಪ್ಪತ್ಯೇ ನಿತ್ಯಾಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾಜಾಲೋಲ್ಲಾಸೋಪಾತ ಸಕಲಾಂಜಿತಮಸೇ ಜಗಜ್ಜನ್ಮಸ್ತೆ ಪ್ರಳಯರಚನ ಶೀಲೋಕುಶೇ ನಮೋ ಶೇಷಾನ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರೇ ನಾರಾಯಣಂ ನಿಖಿಲ ಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯುತಃಪ್ರಕೀರ್ತಿಸುವರ್ಗೇ ಅಸ್ಯೋದ್ಭವಾದಿವಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಶ್ರೀಮದ್ ಭಾಗವತ ಪ್ರವಚನ ಮಾಡುವ ಪದ್ಧತಿ ಹೇಗೆ ಅಂತಂದರೆ, ಮಂಗಳ ಅಂತಂದರೆ ಆರಂಭದಿಂದ ಮುಖ್ಯ ಅಂಶಗಳನ್ನು ಕೊನೆಯ ತನಕ ಚಿಂತನೆ ಮಾಡಿ ಕೊನೆಗೆ ಮಂಗಳವನ್ನು ಮಾಡುವ ಪದ್ಧತಿ. ಹಾಗೆ ಇಂದಿನ ದಿನ ಶ್ರೀಮದ್ ಭಾಗವತದ ಮಂಗಳವನ್ನು ನಾವು ಮಾಡೋದು ಅಂತಂದರೆ, ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಮಧುಸೂದನ, ಮಂಗಲಂ ದೇವಕೀಪುತ್ರೋ, ಮಂಗಲಂ ಗರುಡಧ್ವಜ, ಮಂಗಲವನ್ನು ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಮೂರು ಬಾರಿ ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಮಧುಸೂದನ, ಮಂಗಲಂ ದೇವಗೀ ಪುತ್ರೋ, ಎಲ್ಲ ಮಂಗಲಮಯ ಪರಮಾತ್ಮ. ಅಂತಹ ಆ ಮಂಗಲಮಯನಾದ ಅಮಂಗಲಾನಾಮಪಿ ಮಂಗಲತ್ವಂ, ಆ ಲಕ್ಷ್ಮೀನಾರಾಯಣರ ಸ್ಮರಣೆ ಮಾಡಿದರೆ ಎಲ್ಲ ಅಮಂಗಲಗಳು ಕೂಡ ಮಂಗಲ ಆಗ್ತಾವಂತೆ. ಹಾಗೆ ಅಂತಹ ಭಗವಂತನ ಅವತಾರ ವೇದವ್ಯಾಸನಾಗಿ ಅವತಾರ ಮಾಡಿ, ಆ ವೇದವ್ಯಾಸರಾಗಿ ಅವತಾರ ಮಾಡಿ ಅನೇಕ ಪುರಾಣಗಳ ರಚನೆಯನ್ನು ಮಾಡಿದ್ದಾರೆ. ಆ ಪುರಾಣಗಳ ರಾಜ ಶ್ರೀಮದ್ ಭಾಗವತ ಮಹಾಗ್ರಂಥ. ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ 18,000 ಶ್ಲೋಕಗಳಿದೆ, 300 ಹೆಚ್ಚಿನ ಅಧ್ಯಾಯಗಳಿದೆ, 12 ಸ್ಕಂದಗಳಿದೆ. ಅದರಲ್ಲಿ ಭಾಗವತ ಗ್ರಂಥ ನಾವು ಯಾವ ರೀತಿಯಾಗಿ ಚಿಂತನೆ ಮಾಡ್ತೀವೋ ಆ ರೀತಿಯಾಗಿ ಭಾಗವತ ತೆರೆದುಕೊಳ್ಳುತ್ತದೆ. ಉದಾಹರಣೆಗೆ, ನಾವು ಕೇವಲ ಹರಿಸರ್ವೋತ್ತಮತ್ವದ ವಿಚಾರ ನಮಗೆ ಬೇಕು. ಭಾಗವತದ ಮೊದಲ ಸ್ಕಂದದಲ್ಲಿ ಭಗವಂತ ಉತ್ತರಾದೇವಿಯ ಗರ್ಭದ ಒಳಗಡೆ ಪ್ರವೇಶ ಮಾಡಿ ಮರಣ ಹೊಂದಿದ ಮಗುವನ್ನು ಬದುಕಿಸಿದ್ದಾನೆ. ಆದ್ದರಿಂದ ಭಗವಂತನ ಸರ್ವೋತ್ತಮತ್ವ ಅಲ್ಲಿ ಪ್ರಕಟ ಆಗಿದೆ. ಎರಡನೇ ಸ್ಕಂದದಲ್ಲಿ
ಇಡೀ ಭಗವಂತ ನಮಃಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿತ್ರಯಾಯ ದೇಹಿನಾಂ ಅಂತರ್ಧ್ರುವಾಯಾಂ ಅನುಪಲಭ್ಯ ವರ್ತ್ಮನೆ ಅಂತ ಅಲ್ಲಿ ಸ್ತೋತ್ರ ಮಾಡಿದ್ದಾರೆ. ಭಗವಂತನ ಸರ್ವೋತ್ತಮತ್ವ ಅವನನ್ನೇ ನಾವು ಧ್ಯಾನ ಮಾಡಬೇಕು, ಸ್ತೋತ್ರ ಮಾಡಬೇಕು ಅನ್ನುವ ಅಂಶಗಳನ್ನು ಅಲ್ಲಿ ತಿಳಿಸ್ತಾರೆ. ಚತುಶ್ಲೋಕಿ ಭಾಗವತದ ಮುಖಾಂತರ ಭಗವಂತನ ಸರ್ವೋತ್ತಮತ್ವವನ್ನು ದೇವರೇ ಕೊಂಡಾಡಿದ್ದಾನೆ. ಹೀಗೆ ಆ ಎರಡನೇ ಸ್ಕಂದದಲ್ಲಿ ಸರ್ವೋತ್ತಮತ್ವ, ಮೂರನೇ ಸ್ಕಂದದಲ್ಲಿ ಆ ಹಿರಣ್ಯಾಕ್ಷನ ಸಂಹಾರವನ್ನು ಭಗವಂತ ಮಾಡಿ ಕಪಿಲನಾಮಕನಾಗಿ ಅವತಾರ ಮಾಡಿ ತಾಯಿಗೆ ಸಾಂಖ್ಯಶಾಸ್ತ್ರದ ಉಪದೇಶವನ್ನು ಮಾಡಿದ್ದಾನೆ. ಅಲ್ಲಿ ಹರಿ ಸರ್ವೋತ್ತಮತ್ವ. ನಾಲ್ಕನೇ ಸ್ಕಂದದಲ್ಲಿ ಅದೇ ಭಗವಂತ ಯಜ್ಞನಾಮಕನಾಗಿ ಅವತಾರ ಮಾಡಿದ್ದಾನೆ. ಪುತ್ರಿಕಾಪುತ್ರ ಧರ್ಮದಿಂದ ಸ್ವಯಂಭೂಮನು ಆ ಯಜ್ಞರೂಪಿ ಪರಮಾತ್ಮನನ್ನೇ ಮಗನನ್ನಾಗಿ ಸ್ವೀಕಾರ ಮಾಡಿದ್ದಾನೆ ತಾತ ಮಗಳ ಮಗನನ್ನು. ಯಾಕೆ ಬೇರೆ ಬೇರೆ ಆಗಿದ್ರೂ ತಗೊಳ್ತಾ ಇರಲಿಲ್ಲ, ಸರ್ವೋತ್ತಮ ಬಂದಿದ್ದಾನೆ ಅಂತಲೇ ತಗೊಂಡಿದ್ದು. ಐದನೇ ಸ್ಕಂದದಲ್ಲಿ ಆ ನಾಭಿರಾಜ ಹೇಳ್ತಾನೆ ಏನಂತ, ಭಗವಂತ ನಿನ್ನಂತೆಯೇ ಇರುವಂತಹ ಮಗನೇ ಬರಬೇಕು ಅಂತ, ಮತ್ ಸದೃಶಃ ಮಯೈವ ಅಂತ ನನಗೆ ಸಮಾನ ನಾನೇ ಅಂತ ಹೇಳಿ ಭಗವಂತ ಅಲ್ಲಿ ಹರಿ ಸರ್ವೋತ್ತಮತ್ವವನ್ನು ತೋರಿಸಿದ್ದಾನೆ. ಆರನೇ ಸ್ಕಂದದಲ್ಲಿ ಭಗವಂತನ ಸರ್ವೋತ್ತಮತ್ವವನ್ನು ಕೊಂಡಾಡಲಿಕ್ಕೆ ನಾರಾಯಣ ವರ್ಮವನ್ನೇ ಇಟ್ಟಿದ್ದಾನೆ. ಭಗವಂತನ ರೂಪ ನಾಮ ಆಯುಧ ಎಲ್ಲ ಕಾಲಗಳಲ್ಲಿ ನಮ್ಮನ್ನು ಕಾಪಾಡಲಿ, ಅಲ್ಲಿ ಹರಿ ಸರ್ವೋತ್ತಮತ್ವ. ಏಳನೇ ಸ್ಕಂದದಲ್ಲಿ ಅತ್ಯ ಸಂಘಟಿತ ಕರ್ಮ ಚಕೃತ್ವ ಪಾಲಯೇ ಪ್ರಣತ ಮಿತ್ಯುಪದೇಶಂ, ಅಘಟಿತ ಘಟನಾ ಸಾಮರ್ಥ್ಯವನ್ನು ತೋರಿಸಿ ನಮರ್ಗನ್ನ ಮಾನುಷ್ಯಂ, ಲಕ್ಷ್ಮೀ ನರಸಿಂಹದೇವರಾಗಿ ಅವತಾರವನ್ನು ಮಾಡಿದ್ದಾರೆ. ಎಂಟನೇ ಸ್ಕಂದದಲ್ಲಿ ಅಣುವಾಗಿ ಬಂದು ಮಹತ್ತಾಗಿ ಬೆಳೆದ ಆ ವಾಮನ ತ್ರಿವಿಕ್ರಮನಾದಂತಹ ಒಂದು ಚರಿತ್ರೆಯನ್ನು ನಾವು ನೋಡ್ತೇವೆ. ಚಿಕ್ಕ ಮೀನು ಇಡೀ ಸಮುದ್ರದ ತುಂಬ ಬೆಳೀತಂತಹದ್ದನ್ನು ನೋಡ್ತೇವೆ. ಅಂತಹ ಶಕ್ತಿ ಯಾರಲ್ಲಿದೆ? ಸರ್ವೋತ್ತಮನಾದ ಶ್ರೀಹರಿಯಲ್ಲಿಯೇ ಇದೆ. ಒಂಬತ್ತನೇ ಸ್ಕಂದದಲ್ಲಿ ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣಂ, ಮನುಷ್ಯನಾಗಿ ಅವತಾರ ಮಾಡಿ ಇಡೀ ಜಗತ್ತಿಗೆ ಹೇಗಿರಬೇಕು, ಒಬ್ಬ ರಾಜಕುಮಾರ ಒಬ್ಬ ಸಾಮಾನ್ಯ ಮನುಷ್ಯ ಹೇಗಿರಬೇಕು, ಪಾತಿವ್ರತ್ಯ ಧರ್ಮ ಹೇಗೆ, ಪಿತೃವಾಕ್ಯ ಪರಿಪಾಲನೆ ಹೇಗೆ ಅನ್ನೋದನ್ನು ಸಾಮಾನ್ಯ ಮನುಷ್ಯನಾಗಿ ದೇವರೇ ತೋರಿಸಿಕೊಟ್ಟಿದ್ದಾನೆ. ಅಲ್ಲಿ ಅವನ ಸರ್ವೋತ್ತಮತ್ವ. ತಾಲ ವೃಕ್ಷಗಳ ಛೇದನ, ಸಮುದ್ರಕ್ಕೆ ಸೇತು ಬಂಧನ, ಇಡೀ ಸಮುದ್ರವನ್ನು ಒಣಗಿಸೋದು ಸಾಮಾನ್ಯದ ಕೆಲಸ ಏನು? ನೆಲದ ಮೇಲೆ ಬಿದ್ದ ನೀರನ್ನು ಒಣಗಿಸಲಿಕ್ಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ. ಆದರೆ ಭಗವಂತ ಆ ರೀತಿ ಸರ್ವೋತ್ತಮತ್ವದ ತೋರಿಸಿದ್ದಾನೆ. ಇನ್ನು ಹತ್ತನೇ ಸ್ಕಂದದಲ್ಲಿ ಬಾಯಲ್ಲಿ ಬ್ರಹ್ಮಾಂಡವನ್ನು ತೋರಿಸಿದ್ದಾನೆ. ಗೋವರ್ಧನ ಗಿರಿಯನ್ನು ಎತ್ತಿದ್ದಾನೆ. ಅವತಾರ ಮಾಡಿದ ಏಳನೇ ದಿನ ಪೂತನ ಸಂಹಾರವನ್ನು ಮಾಡಿದ್ದಾನೆ. ಇದೆಲ್ಲ ಯಾರ ಕೈಯಲ್ಲಿ ಸಾಧ್ಯ? ಅಲ್ಲಿ ಹರಿ ಸರ್ವೋತ್ತಮತ್ವ. ಹನ್ನೊಂದನೇ ಸ್ಕಂದದಲ್ಲಿ ಉದ್ಧವನಿಗೆ ಉಪದೇಶವನ್ನು ಮಾಡ್ತಾ ಜಯಂತ್ಯೋಪಾಖ್ಯಾನದ ಮುಖಾಂತರ ಅನೇಕ ತತ್ವಗಳನ್ನು ತಿಳಿಸಿ ಅಲ್ಲಿ ಭಗವತ್ ತತ್ವಗಳನ್ನೇ ಪರತತ್ವ ಅಪರತತ್ವಾದಿಗಳನ್ನು ಉಪದೇಶ ಮಾಡಿಸಿ ಅಲ್ಲಿ ಸರ್ವೋತ್ತಮತ್ವದ ಚಿಂತನೆ. ಹನ್ನೆರಡನೇ ಸ್ಕಂದದಲ್ಲಿ ದೇವರೇ ಮಾರ್ಕಾಂಡೆಯರಿಗೆ ದರ್ಶನ ಮಗುವಾಗಿ ಕೊಟ್ಟು ಪ್ರಳಯದ ದರ್ಶನ ಮಾಡಿಸಿ ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾಸ್ಮರಾಮಿ. ಅಲ್ಲಿ ಹರಿಸರೋತ್ತಮತ್ವವನ್ನು ಆ ಮಗುವಿನ ಮೂಗಿನಲ್ಲಿ ಮಾರ್ಕಾಂಡೆಯರು ಹೋಗಿ ಪ್ರಪಂಚದ ಅದ್ಭುತಗಳನ್ನು ನೋಡಬೇಕಾದರೆ ಸರ್ವೋತ್ತಮನಲ್ಲದೆ ಇನ್ಯಾರಿಂದ ಸಾಧ್ಯ? ಅದನ್ನು ಅಲ್ಲಿ ತಿಳಿಸಿದ್ದಾರೆ. ಹೀಗೆ ಕೇವಲ ಹರಿಸರ್ವೋತ್ತಮತ್ವವನ್ನು ನೋಡ್ತಾ ಹೋದರೆ ಇಡೀ ಭಾಗವತ ಸರ್ವೋತ್ತಮತ್ವವನ್ನೇ ಹೇಳ್ತದೆ. ಬೇಡ, ಕೇವಲ ನಮಗೆ
ಭಗವದ್ಭಕ್ತರ ಕಥೆ ಹೇಳ್ರಿ ನೋಡೋಣ. ಮೊದಲನೇ ಸ್ಕಂದದ ಪರಮ ಭಕ್ತ ಸಾಯುವ ತನಕ ಊಟವನ್ನು ಬಿಟ್ಟ ಪರೀಕ್ಷಿತನ ಚರಿತ್ರೆ. ಎರಡನೇ ಸ್ಕಂದದಲ್ಲಿ ನಾರದರಿಗೆ ಉಪದೇಶ ಮಾಡಿದ್ದು, ಬ್ರಹ್ಮದೇವರಿಗೆ ಭಗವಂತ ಉಪದೇಶ ಮಾಡಿದ್ದು, ಅನೇಕ ಭಕ್ತರು ಎರಡನೇ ಸ್ಕಂದದಲ್ಲಿದ್ದಾರೆ. ಮೂರನೇ ಸ್ಕಂದದಲ್ಲಿ ತಾಯಿಯೇ ಭಕ್ತಳಾಗಿ ಮಗನಿಂದ ಉಪದೇಶವನ್ನು ಪಡೆದಿದ್ದಾಳೆ, ದೇವಹೂತಿ. ನಾಲ್ಕನೇ ಸ್ಕಂದದಲ್ಲಿ ಧ್ರುವ, ಪೃಥು ಅನೇಕರ ಚರಿತ್ರೆಯನ್ನು ನಾವು ನೋಡ್ತೇವೆ. ಐದನೇ ಸ್ಕಂದದಲ್ಲಿ ಆ ಜಡಭರತರ ತತ್ವ, ಅವನ ಶಿಷ್ಯನಾದ ರಹುಗಣ್ಣ ಚರಿತ್ರೆ ಅಂತ ಆ ಭಗವದ್ಭಕ್ತರ ಚರಿತ್ರೆಯನ್ನು ಕೇಳ್ತೇವೆ. ಆರನೇ ಸ್ಕಂದದಲ್ಲಿ ಅಜಾಮಿಳ, ಏಳನೇ ಸ್ಕಂದದಲ್ಲಿ ಪ್ರಹ್ಲಾದ, ಎಂಟನೇ ಸ್ಕಂದದಲ್ಲಿ ಗಜೇಂದ್ರ, ಎಲ್ಲ ದೇವತೆಗಳು ಎಲ್ಲರೂ ಭಕ್ತರೇ. ಒಂಬತ್ತನೇ ಸ್ಕಂದದಲ್ಲಿ ಸುಕನ್ಯಾ, ಅವಳು ಶರ್ಯಾದಿರಾಜನ ಮಗಳು, ಅವಳ ಚರಿತ್ರೆ, ಭಕ್ತ ಅಂಬರೀಷನ ಚರಿತ್ರೆ, ಶರ್ಯಾದಿರಾಜನ ಚರಿತ್ರೆ, ಹಾಗೆ ರಂತಿದೇವನ ಚರಿತ್ರೆ, ಯಯಾತಿಯ ವೃತ್ತಾಂತ, ಕೇವಲ ಭಗವದ್ಭಕ್ತರು. ಹತ್ತನೇ ಸ್ಕಂದದಲ್ಲಿ ಎಲ್ಲ ಗೋಪಾಲಕರು, ಗೋಪಿಕಾಸ್ತ್ರೀಯರು, ಅದೇ ಸುಧಾಮನ ಚರಿತ್ರೆ, ಎಲ್ಲ ಭಗವದ್ಭಕ್ತರೇ. ಹನ್ನೊಂದನೇ ಸ್ಕಂದದ ಭಕ್ತ ಉದ್ಧವ, ಹನ್ನೆರಡನೇ ಸ್ಕಂದದ ಭಕ್ತ ಮಾರ್ಕಾಂಡೇಯ. ಕೇವಲ ಭಗವದ್ಭಕ್ತರ ಚರಿತ್ರೆ ಕೇಳಿದರೆ ಭಗವದ್ಭಕ್ತರ ಚರಿತ್ರೆಯೇ ಭಾಗವತ ಆಗ್ತದೆ. ಬೇಡ ನಮಗೆ ಬರೀ ಕಥೆಗಳನ್ನೇ ಹೇಳಿಬಿಡಿ, ಕಥೆಗಳನ್ನು ನಾವು ನೋಡ್ಬೋದು. ಕೇವಲ ಕಥೆ ಕೇಳ್ತೀರಾ, ಪರೀಕ್ಷಿತ ರಾಜನ ಉತ್ಪತ್ತಿ, ಆಮೇಲೆ ಬ್ರಹ್ಮದೇವರಿಗೆ ನಾರದರ ಪೂರ್ವ ಜನ್ಮದ ಕಥೆ, ಯಾವ ರೀತಿ ಭಗವಂತನನ್ನು ಉಪಾಸನೆ ಮಾಡುವ ಪದ್ಧತಿ ಹೇಗೆ, ಜಯ ವಿಜಯರು ಯಾರು, ಹಿರಣ್ಯಾಕ್ಷ ಹಿರಣ್ಯಕಶಿಪುವಾಗಿ ಹೇಗೆ ಹುಟ್ಟಿದ್ರು, ಬರೀ ಆ ಕಥೆಗಳು ಬೇಕಾ? ಅದೇ ಇದೆ ಮೂರನೇ ಸ್ಕಂದದಲ್ಲಿ. ನಾಲ್ಕನೇ ಸ್ಕಂದದಲ್ಲಿ ಅನೇಕ ಪುರಂಜನ ಉಪಾಖ್ಯಾನ, ಧ್ರುವ ಚರಿತ್ರೆ ಅಂತಲೇ ಇದೆ. ಆಮೇಲೆ ಪ್ರಾಚೀನ ಬರಿಹಿರಾಜನ ಚರಿತ್ರೆ ಎಲ್ಲವನ್ನು ಕೂಡ ಅಲ್ಲಿ ತಿಳಿಸ್ತಾರೆ. ಸರಿ, ಐದನೇ ಸ್ಕಂದಕ್ಕೆ ಬಂದರೆ ಋಷಭನಾಮಕನಾದ ಅವನ ಪರಮಾತ್ಮನ ಕಥೆ, ಅವನ ಅವತಾರವಾದ ಕಥೆ, ಯಾವ್ಯಾವ ಲೋಕಗಳು ಎಲ್ಲೆಲ್ಲಿದ್ದಾವೆ ಅಂತನ್ನುವ ಕಥೆ. ಆರನೇ ಸ್ಕಂದಕ್ಕೆ ಬಂದರೆ ಹರಿನಾಮದ ಮಹತ್ವದ ಕಥೆ, ಆಮೇಲೆ ಪುಂಸವನ ವ್ರತದ ಕಥೆ. ಏಳನೇ ಸ್ಕಂದದಲ್ಲಿ ಪ್ರಹ್ಲಾದರಾಜರ ಅವತಾರ, ಪ್ರಹ್ಲಾದರಾಜರು ಮಾಡಿದ ಉಪದೇಶ, ಅವರ ಬಾಲಲೀಲೆಗಳು, ಭಗವಂತನನ್ನ ಕಂಬದಿಂದ ಹೊರಗಡೆ ಒಡಮೂಡುವಂತೆ ಮಾಡಿದ ಸ್ತೋತ್ರದ ಕಥೆ, ದಿಟ್ಟನಾದ ಪ್ರಹ್ಲಾದರಾಜರ ಕಥೆ ಚರಿತ್ರೆ ಅಲ್ಲಿ ಬಂದಿದೆ. ಎಂಟನೇ ಸ್ಕಂದಕ್ಕೆ ಹೋದರೆ ಅನೇಕ ಮನ್ವಂತರಗಳ ಚರಿತ್ರೆಯನ್ನು ಹೇಳ್ತಾರೆ. ಮೊಸಳೆ ಆನೆ ಕಥೆ, ಸಮುದ್ರ ಮಥನದ ಕಥೆ, ಅದೇ ರೀತಿಯ ಮತ್ಸ್ಯರೂಪಿ ಪರಮಾತ್ಮ ಅವತಾರ ಮಾಡಿದ ಕಥೆ, ಬಲಿಚಕ್ರವರ್ತಿಯ ಕಥೆ. ಒಂಬತ್ತನೇ ಸ್ಕಂದಕ್ಕೆ ಬಂದರೆ ಬಾಲಕಿಯಾದ ಸುಕನ್ಯೆ ಆ ಮುದುಕರಾದ ಚವನ ಋಷಿಗಳನ್ನು ಯುವಕರನ್ನಾಗಿ ಮಾಡಿದ ಕಥೆ. ಅಂಬರೀಷ ಮಹಾರಾಜ ಏಕಾದಶಿ ಉಪವಾಸ ಮಾಡಿ ಭಗವದ್ಭಕ್ತನಾದರೆ ಅವನಿಗೆ ನಾಶ ಇಲ್ಲ ಅಂತನ್ನುವ ಭಕ್ತರ ಮಹತ್ವದ ಕಥೆ ಅಂಬರೀಷನ ಕಥೆ. ಯುವನಾಶ್ವರಾಜನ ಕಥೆ, ಗಂಡಿನಿಂದ ಗಂಡು ಹುಟ್ಟಿದ ಕಥೆ. ಸಗರ ಚಕ್ರವರ್ತಿಯ 60,000 ಜನ ಆ ಮಣ್ಣಾದ ಕಥೆ, ಅವರಿಗೆಲ್ಲ ಮುಕ್ತಿ ಕೊಡಿಸಿದ ಕಥೆ ಭಗೀರಥನ ಕಥೆ. ಶ್ರೀರಾಮನ ಕಥೆ, ರಾಮನ ಆ ವ್ಯಕ್ತಿತ್ವ, ಪಿತೃವಾಕ್ಯ ಪರಿಪಾಲನ, ಅದೆಲ್ಲವನ್ನು ತಿಳಿಸಿದ ಭಾಗವತ ರಾಮನ ಕಥೆಯನ್ನು ಹೇಳ್ತಾರೆ. ಯಯಾತಿರಾಜರ ಚರಿತ್ರೆ, ರಂತಿದೇವ ನೀರನ್ನು ದಾನ ಮಾಡಿದ ಕಥೆ, ಎಲ್ಲ ಕಥೆಗಳ ರೂಪದಲ್ಲೇ ಇದೆ. ಹತ್ತನೇ ಸ್ಕಂದಕ್ಕೆ ಪ್ರವೇಶ ಮಾಡಿದರೆ ಕೃಷ್ಣ ಪೂತನಿಯನ್ನು ಕೊಂದ ಕಥೆ, ಶಕಟಾಸುರನ ಸಂಹಾರ ಮಾಡಿದ ಕಥೆ, ಗೋಪಿಕಾಸ್ತ್ರೀಯರ ಜೊತೆಯಲ್ಲಿ ರಾಸೋತ್ಸವ ಮಾಡಿದ ಕಥೆ, ಬೆಣ್ಣೆಯನ್ನು ಕಳ್ಳತನ ಮಾಡಿದ ಕಥೆ, ಆಮೇಲೆ ಗೋವರ್ಧನಗಿರಿಯನ್ನು ಎತ್ತಿದ ಕಥೆ, ಕೊಳಲೂದಿದ ಕಥೆ, ಬರೀ ಕಥೆನೇ ಇದೆ. ಸುಧಾಮೋಪಾಖ್ಯಾನದೊಂದಿಗೆ ಹತ್ತನೇ ಸ್ಕಂದ ಸಂಪನ್ನ ಆಗ್ತದೆ. ಹನ್ನೊಂದನೇ ಸ್ಕಂದದಲ್ಲಿ 24 ಗುರುಗಳ ಚರಿತ್ರೆ ಅದೆಲ್ಲವೂ ಬಂದಿದೆ. ಉದ್ಧವ ಗೀತಾದಲ್ಲಿ ಹೇಳುವಾಗ ಆ ಉದ್ಧವನಿಗೆ ಉಪದೇಶ ಮಾಡ್ತಾ ಒಬ್ಬ ಅವಧೂತ ಗೀತೆಯನ್ನು ಹೇಳಿಸ್ತಾರೆ.
ಗೀತೆಗಳು ಅನೇಕ ಇದೆ. ಭಗವದ್ಗೀತೆ, ವೃಷಭ ಗೀತೆ, ಕಪಿಲ ಗೀತೆ, ಐಲ ಗೀತೆ, ಬೇಕಾದಷ್ಟು ಭ್ರಮರ ಗೀತ ಅಂತ ಗೀತೆಗಳಿದ್ದಾವೆ. ಹಾಗೆ ಅಲ್ಲಿ ಆ ಅವಧೂತ ಗೀತೆಯನ್ನು ಹೇಳಿಸ್ತಾ ಇದ್ದಾನೆ ಪರಮಾತ್ಮ. ಆ ಕಥೆಯು ಕೂಡ ಇಲ್ಲಿ ಬರ್ತದೆ. ಹನ್ನೆರಡನೇ ಸ್ಕಂದದಲ್ಲಿ ಕಲಿಯುಗದ ಮುಂದಿನ ಕಥೆ ಏನಾಗ್ತದೆ ಆ ಎಲ್ಲ ವಿಚಾರಗಳು ಹನ್ನೆರಡನೇ ಸ್ಕಂದದಲ್ಲಿ ಬರ್ತದೆ. ಕೇವಲ ನಾವು ವೇದಗಳ ವಿಚಾರ ಚಿಂತನೆ ಮಾಡಿದರೆ ವೇದಾರ್ಥ ಪರಿಬ್ರಹ್ಮಿತಂ ಗಾಯತ್ರಿ ಭಾಷ್ಯರೂಪೋಸೌ ವೇದಾರ್ಥ ಪರಿಬ್ರಹ್ಮಿತ ಅರ್ಥೋಯಂ ಬ್ರಹ್ಮಸೂತ್ರಾಣ ಓಂ ಜನ್ಮಾದ್ಯಸ್ಯ ಯಥೋ ಯಥೋನ್ವಯಾತ್. ಬ್ರಹ್ಮಸೂತ್ರಗಳ ಚಿಂತನೆ ಮಾಡಿದರೆ ಒಂದನೇ ಸ್ಕಂದದಲ್ಲಿ ಅರ್ಥೋಯಂ ಬ್ರಹ್ಮಸೂತ್ರಾಣ ಜಗತ್ತಿಗೆ ಇಡೀ ಮೂಲ ಪರಮಾತ್ಮ ಅನ್ನೋದನ್ನು ತಿಳಿಸ್ತದೆ. ಎರಡನೇ ಸ್ಕಂದದಲ್ಲಿ ಭಗವಂತ ಇಡೀ ಓಂ ಓಂ ಲೀಲಾವತ್ತು ಕೈವಲ್ಯಾತ್ ಓಂ ಇಡೀ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನ ಮಾಡಬಲ್ಲ ಲೀಲೆಯಿಂದ ಅನ್ನೋದನ್ನು ದ್ವಿತೀಯ ಸ್ಕಂದ ತಿಳಿಸ್ತಾ ಇದೆ. ಇನ್ನು ಭಗವಂತನೇ ಸರ್ವೋತ್ತಮ ಅನ್ನೋದನ್ನು ಓಂ ಓಂ ಪತ್ಯುರ ಸಾಮಂಜಸ್ಯಾತ್ ಓಂ ಅನ್ನುವ ಬ್ರಹ್ಮಸೂತ್ರದ ಮುಖೇನ ರುದ್ರದೇವರು ಸರ್ವೋತ್ತಮ ಅಲ್ಲ, ರುದ್ರದೇವರು ಎದುರುಗಡೆ ಇದ್ದ ಬ್ರಹ್ಮದೇವರ ಒಳಗಿರುವ ವಾಸುದೇವ ರೂಪವನ್ನು ಚಿಂತನೆ ಮಾಡ್ತಾ ಇದ್ರು. ಆದ್ದರಿಂದ ಅಲ್ಲಿ ಬ್ರಹ್ಮಸೂತ್ರದ ಮುಖಾಂತರ ಭಗವತ್ ತತ್ವವನ್ನು ನಾಲ್ಕನೇ ಸ್ಕಂದ ತಿಳಿಸಿಕೊಡ್ತದೆ. ತೃತೀಯ ಸ್ಕಂದದಲ್ಲಿ ಇಡೀ ಭಗವಂತ ಜನ್ಮಾದ್ಯಸ್ಯ ಯತಃ ಅಥಾತೋ ಬ್ರಹ್ಮಜಿಜ್ಞಾಸ. ಮೊದಲ ಸೂತ್ರ ಯಾರನ್ನು ಸ್ತೋತ್ರ ಮಾಡಬೇಕು? ಕಪಿಲರೂಪಿ ಭಗವಂತ ಹೇಳಿದ ಭಗವಂತನ ಧ್ಯಾನವನ್ನೇ ಅವನ ಜಿಜ್ಞಾಸವನ್ನೇ ಮಾಡಬೇಕು ಅಂತ ಬ್ರಹ್ಮಸೂತ್ರದ ಮುಖಾಂತರ ತಿಳಿಸಿದ್ದಾನೆ. ಆಮೇಲೆ ಐದನೇ ಸ್ಕಂದದಲ್ಲಿ ದೇವರನ್ನು ಚಿಂತನೆ ಮಾಡಬೇಕಾದ್ರೆ ಕೇವಲ ಪ್ರತಿಮೆಗಳು ದೇವರಲ್ಲ. ಓಂ ಓಂ ನ ಪ್ರತೀಕೇನ ಹಿ ಸಹ ಓಂ. ಪ್ರತಿಮೆಗಳು ದೇವರಲ್ಲ, ಪ್ರತಿಮೆಗಳ ಒಳಗಡೆ ದೇವರನ್ನು ಚಿಂತನೆ ಮಾಡಬೇಕು ಅಂತ ವ್ಯಕ್ತಿಯ ಒಳಗಡೆ ಭಗವತ್ ಚಿಂತನೆಯನ್ನು ನಾಯಂ ದೇಹೋ ದೇಹಭಾಜಾಮೃಲೋಕೆ ಕಸ್ತತ್ ಕಾಮಾನ್ ಅರ್ಹತಿ ವಿಡ್ಭುಜಾಮ್ಯೇ ತಪೋ ದಿವ್ಯಂ ಅರ್ಹತಯೇನ ಸತ್ವಂ ಶುದ್ಧೇತ್ಯಸ್ಮಾತ್ ಬ್ರಹ್ಮಸೌಖ್ಯಂ ತ್ವನಂತಂ ಅನ್ನುವ ತತ್ವವನ್ನು ಅಲ್ಲಿ ತಿಳಿಸಿದ್ದಾರೆ. ಭಗವಂತನ ನಾಮಲಿಂಗ ಭಗವಂತ ಆವೃತ್ತಿ ಅಸಕೃದುಪದೇಶ ಓಂ. ಭಗವಂತನ ನಾಮಸ್ಮರಣೆಯನ್ನು ಮತ್ತೆ ಮತ್ತೆ ಮಾಡ್ತಾ ಇರಬೇಕು. ನಾಮಸ್ಮರಣೆಯ ಮಹತ್ವವನ್ನು ಆರನೇ ಸ್ಕಂದ ತಿಳಿಸ್ತಾ ಇದೆ. ಭಗವಂತನ ಅದ್ಭುತಾದಿಗಳನ್ನೆಲ್ಲ ತಿಳಿಸೋದು ಸಪ್ತಮ ಸ್ಕಂದ. ಹಾಗೆ ಬ್ರಹ್ಮಸೂತ್ರಗಳ ಚಿಂತನೆ ಮಾಡ್ತಾ ಹೋದರೆ ಅದೇ ಕಾಣುತ್ತದೆ. ವೇದಾರ್ಥ ಪರಿಬ್ರಹ್ಮಿತ ಅರ್ಥೋಯಂ ಬ್ರಹ್ಮಸೂತ್ರಾಣ ಭಾರತಾರ್ಥ ವಿನಿರ್ಣಯ. ಮಹಾಭಾರತದಲ್ಲಿ ಹೇಳದೇ ಇರತಕ್ಕಂತಹ ಷಡ್ಗರ್ಭಾಸುರರ ಚರಿತ್ರೆ ಅದನ್ನೆಲ್ಲ ವಿಸ್ತಾರ ಮಾಡಿದ್ದು ಭಾಗವತ, ಹರಿವಂಶ ಮೊದಲಾದ ಗ್ರಂಥಗಳು. ಭಾಗವತ ಭಾರತಾರ್ಥ ವಿನಿರ್ಣಯ. ಗಾಯತ್ರಿ ಭಾಷ್ಯ ರೂಪೋತ್ಸವ ಹೇಗೆ? ಸತ್ಯಂ ಪರಂ ಧೀಮಹಿ, ವಾಸ್ತವಿಕವಾಗಿ ಧ್ಯಾಯೇಮ ಅಂತಾಗಬೇಕು. ಧೀಮಹಿ ಅಂತಂದರೆ ವೇದದ ಪ್ರಯೋಗ ಅದು, ಅದನ್ನು ಆರಂಭದಲ್ಲೇ ತೋರಿಸ್ತಾರೆ. ಇನ್ನು ಭಗವಂತನನ್ನು ಹೇಗೇಗೆ ಚಿಂತನೆ ಮಾಡಬೇಕು, ಸೂರ್ಯನ ರಥದ ಚಿಂತನೆ ಎಲ್ಲವನ್ನು ತಿಳಿಸಿದ್ದಾರೆ ಐದರಲ್ಲಿ. ಹಾಗೆ ಭಾಗವತವನ್ನು ನಾವು ಯಾವ ದೃಷ್ಟಿಯಿಂದ ಕೋನದಿಂದ ನೋಡ್ತೀವೋ ಆ ರೀತಿಯಾಗಿ ಭಾಗವತ ತೆರೆದುಕೊಳ್ಳುತ್ತದೆ. ಅದಕ್ಕಾಗಿ ನಾವು ಏಳು ದಿನದ ಕಥೆಯ ಕೇಳಿ ಏಳಿರೋ ವೈಕುಂಠಕ್ಕೆ ಅಂತಾರೆ. ಪ್ರತಿನಿತ್ಯದಲ್ಲಿ ಭಾಗವತದ ಚಿಂತನೆ ಭಾಗವತ ಅಂತ ಬಾಯಲ್ಲಿ ಹೇಳಬೇಕಂತೆ. ಹಾಗೆ ಈ ಹನ್ನೆರಡು ದಿವಸಗಳ ಕಾಲ ದಶಮಸ್ಕಂದದ ತನಕ ನಾವು ನೀವೆಲ್ಲರೂ ಬಂದಿದ್ದೇವೆ. ಎಲ್ಲದರಲ್ಲಿ ಇರತಕ್ಕಂಥ ಮುಖ್ಯ ಅಂಶ ಇಷ್ಟು. ವಾಸ್ತವಿಕವಾಗಿ ಭಾಗವತ ಎಷ್ಟು ನಾವು ಚಿಂತನೆ ಮಾಡಿದರೂ ಕೂಡ ಕಡಿಮೆಯೇ ಆಗ್ತಕ್ಕಂಥದ್ದು, ಅಷ್ಟು ವಿಚಾರಗಳದರಲ್ಲಿ ತುಂಬಿಕೊಂಡಿದೆ. ಆದ್ದರಿಂದ ಯಥಾಮತಿಯಾಗಿ ಚಿಂತನೆ ಮಾಡಿದ್ದೇನೆ. ನಿನ್ನೆಯ ಸಂಚಿಕೆಯ ತನಕ ಆದಂತಹ ಭಾಗ
ಶ್ರೀಕೃಷ್ಣ ಪರಮಾತ್ಮನ ಬಾಲಲೀಲೆಗಳು ಆರಂಭ ಆಗಬೇಕು. ಕೃಷ್ಣ ಬಾಲಲೀಲೆಗಳನ್ನು ಮಾಡಿದ. ಏನೇನು ಮಾಡಿದ? ಕಳ್ಳತನವನ್ನು ಮಾಡಿದ. ನೋಡಿ, ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಲೀಲಾಭಿಹಿ ಭಾವಗರ್ಭಾಭಿಹಿ, ಭಗವಂತನ ಒಂದೊಂದು ಲೀಲೆಗಳು ಕೂಡ ಒಂದೊಂದು ಅರ್ಥವನ್ನು ತಿಳಿಸಿಕೊಡ್ತಾವೆ. ಅಂದರೆ ನಿಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ಎಲ್ಲವೂ ಕೂಡ ಮೀನಿಂಗ್ಫುಲ್ ಆಗಿರ್ತಕ್ಕಂತಹ ನಡತೆ ಭಗವಂತನದ್ದು. ಆ ಪ್ರತಿಯೊಂದು ಕೂಡ ಪರಮಾತ್ಮನದ್ದು ಅರ್ಥಪೂರ್ಣವಾದ ನಡವಳಿಕೆ. ಏನೇನು ಮಾಡಿದ ಅಂತಂದರೆ, ಮೊದಲಿಗೆ ಕಳ್ಳತನವನ್ನೇ ಮಾಡಿದ್ದಾನೆ. ಆ ಕಳ್ಳತನವನ್ನು ಮಾಡಿದಂತಹ ಒಂದು ಕಥೆ ನಾವೆಲ್ಲ ಕೇಳ್ತೇವೆ. ಕಳ್ಳತನವನ್ನು ಮಾಡಿದಾಗ ಇವಾಗ ಅನೇಕರು ಆಪಾದನೆಯನ್ನು ಮಾಡ್ತಾರೆ ಪರಮಾತ್ಮನಿಗೆ. ಏನಂತ, ದೇವರೊಬ್ಬ ಕಳ್ಳ, ಕಳ್ಳದೇವರನ್ನು ಪೂಜೆ ಮಾಡ್ತೀರಾ ಅಂತ. ಅದಕ್ಕೆ ಭಗವಂತ ನಿಜವಾದ ಕಳ್ಳ ಅಲ್ಲ, ಅವನು ಕಳ್ಳ ಇರಬಹುದು, ಈ ಹಾಲು ಮೊಸರು ಬೆಣ್ಣೆಯನ್ನು ಕದಿಯೋದಿಲ್ಲ. ಹಾಗಾದರೆ ಅವನು ಕದ್ದದ್ದೇನು? ಎಲ್ಲರ ಮನೆಯ ಪಾಪಗಳನ್ನು ಕದ್ದನಂತೆ. ಅಲ್ಲರಿ, ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರಃ ಕಥಿತ ಪೃಥಿವ್ಯಾಂ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ದಹತಿ. ಅನೇಕ ಜನ್ಮ ಜನ್ಮಾಂತರದ ಪಾಪಗಳನ್ನು ಕದಿತಾನೆ. ಯಾರೋ ಕೇಳಿದರು, ಅಲ್ರಿ ದೇವರೇ ಕದ್ದಿದ್ದಾನೆ, ನಾವ್ಯಾಕೆ ಕದಿಬಾರದು ಅಂತ. ಅದಕ್ಕೆ ವಾದರಾಜರಂತಾರೆ, ಅಲ್ಲಪ್ಪ, ದೇವರು ಅವತಾರ ಮಾಡಿ 7ನೇ ದಿವಸ ವಿಷ ಕುಡಿದಿದ್ದಾನೆ, ನೀನು ಕುಡಿ ನೋಡೋಣ, ಆಮೇಲೆ ಬದುಕಿದ್ರೆ ಕಳ್ಳತನ ಮಾಡು ಅಂತಾರೆ. ಯಾರಾದರೂ ವಿಷ ಕುಡಿತಾರೇನು? ಹಾಗಲಕಾಯೇ ತಿನ್ನೋದಿಲ್ಲ. ಹಾಗಿದ್ದಾಗ ಭಗವಂತ ಮಾಡಿದ್ದನ್ನು ನಾವು ಮಾಡ್ತೇವೆ ಅಂತ ಹೋಗಬಾರ್ದು. ಯಾವತ್ತೂ ಕೂಡ ಒಂದು ಕನ್ನಡದ ಗಾದೆ, ರಾಮಾದಿವತ್ ಪ್ರವರ್ತಿತವ್ಯಂ ನ ರಾವಣಾದಿವತ್ ಅಂತ ಒಂದು. ಕೃಷ್ಣ ನುಡಿದಂತೆ ನಡೆ, ರಾಮ ನಡೆದಂತೆ ನಡೆ ಅಂತ. ರಾಮನಂತೆ ಪಿತೃವಾಕ್ಯ ಪರಿಪಾಲಕ ಆಗಬೇಕು, ಏಕಪತ್ನಿ ವ್ರತಸ್ಥನಾಗಬೇಕು, ಕೃಷ್ಣ ಗೀತೆಯಲ್ಲಿ ಹೇಳಿದಂತೆ ನಡೆದುಕೊಳ್ಬೇಕು. ಹಾಗೆ ಕೃಷ್ಣ ಎಲ್ಲರ ಮನೆಯಲ್ಲಿ ಕದ್ದದ್ದು ಹಾಲು ಮೊಸರು ಬೆಣ್ಣೆ ಅಲ್ಲ, ಎಲ್ಲರ ಮನೆಯ ಪಾಪಗಳನ್ನು ಕದ್ದನಂತೆ. ಅದಕ್ಕೆ ನಮ್ಮದೇನಾದರೂ ಕಳೆದು ಹೋದರೆ ನಾವು ಯಾವತ್ತೂ ದುಃಖವನ್ನು ಪಡಬಾರದು. ನಾವೇನು ಮಾಡಬೇಕು? ನಮ್ಮ ಪಾಪಗಳೆಲ್ಲ ಹೋಯಿತು ಅಂತ ಆರಾಮವಾಗಿ ಇರಬೇಕು. ಹಾಗೆ ಅಂತಹ ಭಗವಂತ ಎಲ್ಲರ ಮನೆಯ ಪಾಪಗಳನ್ನು ಕದಿಲಿಕ್ಕೆ ಹಾಲು ಮೊಸರು ಬೆಣ್ಣೆ. ವತ್ಸಾನ್ ಮುಂಚನ್ನ ಕ್ವಚಿದ ಸಮಯೇ ಕ್ರೋಶ ಸಂಜಾತ ಹಾಸಃ. ಏನು ಮಾಡ್ತಾ ಇದ್ದ? ಕರುಗಳನ್ನೆಲ್ಲ ಬಿಚ್ಚುತ್ತಾ ಇದ್ದಂತೆ. ಯಾರೋ ಅಂದರು, ಏನೋ ಕರುಗಳನ್ನೆಲ್ಲ ಬಿಚ್ಚಿಬಿಡ್ತಿ, ನನ್ನ ಕೆಲಸವೇ ಅದು ಅಂದ. ಬಂಧಕೋ ಭವಪಾಶೇನ ಭವಪಾಶಾಶ್ಚ ಮೋಚಕಃ. ನಾನು ಎಲ್ಲರನ್ನೂ ಭವಬಂಧನದ ಪಾಶದಿಂದ ಬಿಡಿಸಲಿಕ್ಕೋಸ್ಕರವೇ ಇರೋದು ಅಂತಾನೆ. ಇನ್ನು ಕೃಷ್ಣ ಎಲ್ಲರ ಮನೆಯಲ್ಲಿ ಹಾಲು ಮೊಸರು ಬೆಣ್ಣೆ ಕದೀತಾ ಇದ್ದ. ಅವರಿಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಆ ರೀತಿಯಾಗಿ ಕಳ್ಳತನ ಮಾಡ್ತಾ ಇದ್ದ. ಕೆಲವೊಬ್ಬರ ಕೈಗೆ ಸಿಕ್ಕಿಬೀಳ್ತಾ ಇದ್ದ. ಒರಳಿಗೆ ಕಟ್ಟಲಿಕ್ಕೆ ಹೋದರೆ ಆ ಒರಳನ್ನೇ ಎಳ್ಕೊಂಡು ಹೋಗ್ತಾ ಇದ್ದಂತೆ ಕೃಷ್ಣ. ಕೆಲವೊಮ್ಮೆ ಅಷ್ಟು ಎತ್ತರಕ್ಕೆ ಬೆಳೀತಾ ಇದ್ದ. ಅಲ್ಲಿ ನೀನು ಕಳ್ಳತನ ಮಾಡಿದ್ದು ನಿಜ ಏನೋ ಅಂತಂದರೆ, ವದನೇ ನವನೀತ ಗಂಧವಾಹಂ ವಚನೇ ತಸ್ಕರ ಚಾತುರೀಧುರೀಣಂ ನಯನೇ ಕುಹಕಾಶ್ರುಮಾಶ್ರಯೇಥ ನಟನೇ ಕೋಮಲ ತಾಂಡವಂ ಕುಮಾರಂ. ಆ ಬಾಯಲ್ಲಿ ಹೇಳ್ತಾ ಇದ್ದಾನಂತೆ, ವದನೇ ನವನೀತ ಗಂಧವಾಹಂ, ಅಮ್ಮ ನಾನು ನಿಜವಾಗ್ಲೂ ಕಳ್ಳತನ ಮಾಡಲೇ ಇಲ್ಲ ಅಂತ ಬಾಯಲ್ಲಿ ಬೆಣ್ಣೆ ಪರಿಮಳ ಬರ್ತಾ ಇದೆ. ವಚನೇ ತಸ್ಕರ ಚಾತುರೀಧುರೀಣಂ, ಬಾಯಲ್ಲಿ ನಾನು ಕದ್ದಿಲ್ಲ ಅಂತ. ತಸ್ಕರ ಚಾತುರೀಧುರೀಣ,
ಇಲ್ಲ ನೀನು ಕದಿದೆ ಅವರೆಲ್ಲ ಯಾಕೆ ಬಂದು ಕಂಪ್ಲೇಂಟ್ ಮಾಡ್ತಾರೆ ಅಂದರೆ ನಯನೆ ಕುಹಕಾಶ್ರುಮಾಶ್ರಯೇಥ ಕಣ್ಣೀರನ್ನು ಹಾಕಿಬಿಡ್ತಾ ಇದ್ದಂತೆ ಕುಹಕಾಶ್ರು ಅಂತಹ ಆ ಕುಹಕಾಶ್ರುವನ್ನು ಮಾಡ್ತಾ ಇದ್ದ. ಆಮೇಲೆ ನಟನೆ ಕೋಮಲ ತಾಂಡವಂ ಕುಮಾರ್ ಆಮೇಲೆ ನಟನೆಯನ್ನು ಮಾಡ್ತಾ ಇದ್ದಂತೆ ಕುಣಿತಾ ಇದ್ದಂತೆ. ಹೀಗೆ ಆ ಭಗವಂತನ ಬಾಲಲೀಲೆಗಳು ಅನೇಕ. ಅಂತಹ ಆ ಬಾಲಲೀಲೆಗಳನ್ನು ನಾವು ನೋಡ್ತಾ ಹೋದರೆ ಅದನ್ನು ನಾವು ಚಿಂತನೆ ಮಾಡಬಹುದು. ಶ್ರೀಕೃಷ್ಣನ ಅನೇಕ ಬಾಲಲೀಲೆಗಳನ್ನು ನಾವೆಲ್ಲ ಚಿಂತನೆ ಮಾಡ್ತಾ ಇದ್ದೇವೆ. ಭಗವಂತನ ಒಂದೊಂದು ಲೀಲೆಗಳಲ್ಲಿಯೂ ಕೂಡ ಅನೇಕ ಅರ್ಥಗಳ ಚಿಂತನೆಯನ್ನು ನಾವು ಮಾಡಬಹುದು. ಭಗವಂತ ಪುಟ್ಟ ಬಾಲಕನಾಗಿದ್ದಾಗ ತಾಯಿಯ ತೊಡೆ ಮೇಲೆ ಮಲಗಿದ್ದ. ತಾಯಿಯನ್ನು ಕೇಳ್ತಾನೆ. ತಾಯಿ ಹೇಳಿದ್ಲು, ನಿದ್ರಾಮಾಶ್ರಯ, ನಿದ್ದೆ ಮಾಡೋ ಕೃಷ್ಣ ಅಂತ. ತಾಯಿಯನ್ನು ಕೇಳ್ತಾನೆ, ಕಿಂತದಾಶ್ರಯ ಫಲಂ, ಆ ನಿದ್ದೆ ಮಾಡಿದ್ರೆ ಏನಾಗ್ತದಮ್ಮ ಅಂದ. ಭುಕ್ತಂಚ ಸಂಜೀರ್ಣತಾಂ, ಊಟ ಮಾಡಿದ್ದೆಲ್ಲ ಜೀರ್ಣ ಆಗ್ತದೋ, ಊಟ ಮಾಡೋ, ನಿದ್ದೆ ಮಾಡೋ ಅಂತಂದ. ಹೌದಾ, ನಿದ್ರೆ ಅಂದರೆ ಏನು ಅಂತ ಕೇಳಿದ. ಅದಕ್ಕೆ ಆ ತಾಯಿ ಹೇಳ್ತಾಳೆ, ಪ್ರಾಜ್ಞನಾಮಕ ಪರಮಾತ್ಮನ ಆಲಿಂಗನ ಅದೇ ನಿದ್ರೆ ಅಂತಂದು. ಹೌದಾ, ಹಾಗಾದ್ರೆ ನನ್ನನ್ನೇ ನಾನು ಅಪ್ಪಿಕೊಳ್ಬೇಕಲ್ವಾ ಅಂತ ಕೃಷ್ಣ ತನ್ನನ್ನೇ ತಾನು ಅಪ್ಪಿಕೊಂಡಂತೆ. ಇದರಿಂದ ತೋರಿಸಿದ, ನಾನೇ ವಿಶ್ವ, ತೈಜಸ, ಪ್ರಾಜ್ಞ, ತುರಿಯ ಎಲ್ಲ ನಾನು ಅನ್ನೋದನ್ನು ತೋರಿಸ್ತಾ ಇದ್ದಾನೆ. ಕೃಷ್ಣ ಕಳ್ಳತನ ಮಾಡಲಿಕ್ಕೆ ಹೋಗ್ತಾ ಇದ್ದ. ಆಗ ಒಬ್ಬ ಗೋಪಿಯ ಮನೆಯಲ್ಲಿ ನಾಲ್ಕು ಕೈಗಳನ್ನು ತೋರಿಸಿದ್ದಂತೆ. ಏನೇನು ಮಾಡ್ತಾ ಇದ್ದ ನಾಲ್ಕು ಕೈಗಳಲ್ಲಿ? ಪ್ರಗೃಹ್ಯ ಘಂಟಾಂ ಅಪರೇಣ ಪಾತ್ರಂ ಕರೆಣ ಚಾನ್ಯೇನ ಪಯಪ್ಪಿಬಂತಂ ನಿಶಾಮ್ಯ ಮಿತ್ರಾಣಿ ಚ ದರ್ಪಯಂತಂ ಸುವಿಸ್ಮಿತ ಕಾಪಿ ಬಭೂವ ತೂಷ್ಣೀಂ. ಅವಳು ನಾಲ್ಕು ಕೈಗಳ ರೂಪವನ್ನು ನೋಡಿದೆ ಅಂತ ಹೇಳ್ತಾಳೆ. ಅದೇನು ಆಶ್ಚರ್ಯ ಅಲ್ಲ, ವೇದ ಮಂತ್ರಗಳು ಹೇಳ್ತಾ ಇದೆ. ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಬಾಹುರುತ ವಿಶ್ವತಸ್ಪಾತ್. ಜಗತ್ತೇ ಕೈ, ಕಾಲು, ತಲೆ ಎಲ್ಲ ಭಗವಂತನಿಗೆ. ಇನ್ನು ಎರಡು ರೂಪಗಳನ್ನು ನೋಡಿದ್ಲಂತೆ ಯಶೋದೆ ನಿನ್ನ ಮಗಗೆ, ಇದೆಷ್ಟು ರೂಪವೇ ಅಂತ. ಆಗ ಅಲ್ಲಿ ಹೇಳ್ತಾ ಇದ್ದಾರೆ, ಅವನಿಗೆ ಎರಡೇ ರೂಪ ಅಲ್ಲ, ಪರಮಾತ್ಮನೇ ಸತತಮೇಕ ರೂಪಿಣೆ ದಶರೂಪಿಣೆ ಶತಸಹಸ್ರ ರೂಪಿಣೆ ಅವಿಕಾರಿಣೆ ಸ್ಫುಟಮನಂತ ರೂಪಿಣೆ ಸುಖಚಿತ್ ಸಮಸ್ತ ತನವೇ ನಮೋ ನಮಃ. ಅನಂತ ರೂಪಗಳಿದ್ದಾವೆ ಪರಮಾತ್ಮ. ಅಲ್ಲಿ ದೊಡ್ಡ ಮಡಿಕೆ, ಅದರ ತುಂಬ ಮಜ್ಜಿಗೆ, ಮೇಲೆ ಬೆಣ್ಣೆಯ ಮುದ್ದೆ. ಕೃಷ್ಣನಿಗೆ ಹಾಲನ್ನು ಕೊಡಲಿಲ್ಲಂತವಳು. ಆ ಒಲೆಯ ಮೇಲಿನ ಹಾಲನ್ನು ಕೃಷ್ಣ ತೊಡೆಯ ಮೇಲೆ ಮಲಗಿದ್ದ. ಕೃಷ್ಣನಿಗೆ ಹಾಲು ಕುಡಿಸ್ಬೇಕಾದ್ರೆ ಏನು ಮಾಡಿದ್ಲು, ಒಲೆಯ ಮೇಲೆ ಹಾಲಿಟ್ಟಿದ್ಲು. ಆ ಹಾಲನ್ನು ನೋಡಿ, ಹಾಲು ಉಕ್ಕಿತೋ ರಂಗ ಹದಿಯ ಬಿಡೋ ಅಂತ ಆ ಹಾಲನ್ನು ಹಾಲಿನ ಮೇಲಿನ ಲೋಭದಿಂದ ಅನುಗ್ರಹ ಮಾಡ್ತಾ ಇದ್ದ ಕೃಷ್ಣನನ್ನು ಕೆಳಕ್ಕೆ ನೆಲಕ್ಕೆ ಗುಕ್ಕಿಟ್ಟು ಹಾಲಿನ ಮೇಲಿನ ಲೋಭದಿಂದ ಓಡಿದ್ಲಂತೆ. ಕೈಯಲ್ಲಿ ಒಂದು ಕಲ್ಲಿತ್ತು. ಎಲ್ಲಿ ಲಗೋರಿಗೆ ಹೋಗಿದ್ನೋ ಏನು, ದೊಡ್ಡ ಮಜ್ಜಿಗೆಯ ಮಡಿಕೆಯ ಭಾಂಡ, ಅದಕ್ಕೆ ಎತ್ತಿ ಕಲ್ಲಿಂದ ಹೊಡೆದಂತೆ. ವ್ಯಭಜ ದದಿ ಭಾಂಡಂ ಕ್ಷಿಪ್ತ ಪಾಷಾಣ ಖಂಡ. ಅಲ್ಲಿದ್ದ ಆ ಬೆಣ್ಣೆಯನ್ನು ಬೆಕ್ಕಿಗೆ ತಿನ್ನಿಸ್ತಾ ಇದ್ದಾನಂತೆ. ಅವಳಂದ್ಲು,
ಹೆಪ್ಪಾಕೋದು ಎಷ್ಟು ಕಷ್ಟ ಗೊತ್ತೇನೋ ಕೃಷ್ಣ, ಆ ಬೆಣ್ಣೆ ತೆಗೆಯೋದು ಎಷ್ಟು ಕಷ್ಟ ಗೊತ್ತೇನೋ ಕೃಷ್ಣ, ನೀನು ತಿಂದಿದ್ರು ಅಡ್ಡಿ ಇಲ್ಲ ಬೆಣ್ಣೆಯನ್ನು ಬೆಕ್ಕಿಗೆ ಯಾಕೆ ನೆನೆಸ್ತಾ ಇದ್ದಿ. ಅದಕ್ಕೆ ದೇವ್ರು ಹೇಳ್ದ, ಧನಾನ್ಯ ನರಹಸ್ತ್ವ ದಿದಿಶ್ಯ ದೇವಾ, ಅನರ್ಹವಾದ ಧನ ಇದ್ದರೆ ಅದು ಮೂರನೆಯವ್ರ ಪಾಲಾಗ್ತದೆ ಅನ್ನೋದನ್ನು ಜಗತ್ತಿಗೆ ತೋರಿಸಲಿಕ್ಕೆ ಈ ರೀತಿ ಮಾಡಿದ್ದಂತೆ ಕೃಷ್ಣ. ಇನ್ನು ಯಾವಾಗ ಹೋಗ್ತಾ ಇದ್ದ ಕಳ್ಳತನಕ್ಕೆ? ಬಹಳ ಬೇಗ ಹೋಗ್ತಾ ಇದ್ದಂತೆ ಬೆಳಗ್ಗೆ. ಹೇಗೆ ಎಚ್ಚರಿಕೆ ಆಗ್ತಾ ಇತ್ತು? ಆ ಮೊಸರು ಕಡೆಯೋ ಶಬ್ದಕ್ಕೆ ಎದ್ದು ಬಿಡ್ತಾ ಇದ್ದಂತೆ. ದಧಿಮಥನ ನಿನಾದೈಹಿ ತೆಕ್ತ ನಿದ್ರ ಪ್ರಭಾತೆ ನಿಭೃತ ಪದಮಗಾರಂ ವಲ್ಲವೀನಾಂ ಪ್ರವಿಷ್ಟ ಮುಖಕಮಲ ಸಮೀರೈಹಿ ಆಶು ನಿರ್ವಾಪ ದೀಪಾಂ ಕಬಲಿತ ನವನೀತ ಪಾತು ಗೋಪಾಲ ಬಾಲ. ಆ ದೀಪ ಹಚ್ಚಿ ಪಾಪ ಅವರು ಬೆಳಗ್ಗೆ 5 ಗಂಟೆಗೆ ಮೊಸರು ಕಡಿತಾ ಇರಬೇಕು. ಆ ದೀಪವನ್ನು ಉಪ್ಪಂತ ಊದಿ ಅಲ್ಲಿದ್ದ ಬೆಣ್ಣೆ ಮುದ್ದೆಯನ್ನು ಕದ್ಕೊಂಡು ಹೋಗ್ತಾ ಇದ್ದಂತೆ ಬೆಳಗ್ಗೆ ಬೆಳಗ್ಗೆನೆ. ದಧಿ ಮಥನ ನಿನಾದ ಅದಕ್ಕೆ ಎದ್ದು ಬಿಡ್ತ ಅದೇ ಅಲಾರಾಮ್ ಅಂತ ಅವನಿಗೆ ಭಗವಂತ. ಹೀಗೆ ಅನೇಕ ಬಾಲಲೀಲೆಗಳನ್ನು ತಿಳಿಸ್ತಾರೆ. ಆಮೇಲೆ ಸ್ವಲ್ಪ ಯಾರಾದರೂ ಕೂಡ ಬೀಗ ಹಾಕಿದ್ರೆ ಆ ಬೀಗವನ್ನೇ ಮುರಿದು ಬಿಡ್ತಾ ಇದ್ದಂತೆ. ಅದಕ್ಕೆ ವಾದರಾಜರಂತಾರೆ, ಅವತಾರ ಮಾಡಿದ ಕೆಲವೇ ಗಂಟೆಗಳಲ್ಲಿ ಜೈಲಿನ ಬೀಗವನ್ನೇ ಮುರಿದವನಿಗೆ ಈ ಮನೆ ಬೀಗಗಳೇನು ದೊಡ್ಡದು ಅಂತಾರೆ. ಆ ಕವಾಟವನ್ನು ಮುರಿದು ಹಾಕಿಬಿಟ್ಟನಂತೆ ಅಂತಹ ಯಾರೋ ಅಂದ್ರಂತೆ. ಎಲ್ಲ ಗೋಪಿಕಾಸ್ತ್ರೀಯರು ಉಪಾಯ ಮಾಡಿ ನಾಳೆ ಅವನಿಗೆ ಒಂದು 100-120 ಕೊಡ ಹಾಲು ಮೊಸರು ಕುಡಿಸಿಬಿಡೋಣ, ಅಜೀರ್ಣ ಆಗಿ ನಾಡಿದ್ದು ಬರೋದೇ ಇಲ್ಲ ಈ ಕಡೆ ಅಂತ ಎಲ್ಲರೂ ತಂದು ಕೊಟ್ರಂತೆ. ಕೃಷ್ಣ ಅಂದ, ಇವತ್ತು ಕದಿಯೋ ಕೆಲಸವೇ ಇಲ್ಲ, ಅವರೇ ತಂದು ಕೊಟ್ಟಿದ್ದಾರೆ ಅಂತ. ಎಲ್ಲವನ್ನ ಕುಡ್ದ ಅವ್ರು ಕೇಳ್ತಾರೆ, ಕಿಮಸ್ಯ ಕುಕ್ಷೌ ಜಲರಾಶಿ ರಾಸ್ತೆ, ಅವನ ಹೊಟ್ಟೆಯಲ್ಲಿ ಸಮುದ್ರ ಇದೆಯಾ ಅಂತ ಕೇಳಿದ್ರಂತೆ. ಹೌದು, ಸಪ್ತ ಸಾಗರಗಳೆಲ್ಲ ಇರೋದಲ್ಲೇ, ಬೇರೆ ಎಲ್ಲೂ ಕೂಡ ಇಲ್ಲ. ಸಮುದ್ರಾದರ್ಣವಹ ದಧಿ ಸಂವತ್ಸರೋ ಜಾಯತ, ನಾವು ಹೇಳ್ತೀವಲ್ಲ ಸಂಧ್ಯಾವಧಿನಿ, ಎಲ್ಲ ಅವನ ಹೊಟ್ಟೆ ಒಳಗಡೆ ಇರತಕ್ಕಂಥ. ಬಿಸಿ ಬಿಸಿ ಹಾಲನ್ನು ಕುಡಿದು ಬಿಟ್ಟನಂತೆ ಒಲೆ ಮೇಲೆ ಹಾಲನ್ನು. ಅಲ್ಲ, ಅವನಿಗೆ ನಾಲಿಗೆ ಸುಡ್ಲಿಲ್ವಾ? ಇಲ್ಲ. ಯಾಕೆ? ಅಗ್ನಿ ಬಂದದ್ದೇ ಅಲ್ಲಿಂದ. ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣಾದ್ ವಾಯುರಜಾಯತ. ಈಗ ಒಂದು ಬತ್ತಿಯಿಂದ ದೀಪ ಉರಿಯುವಾಗ ಅದಕ್ಕೆ ಇನ್ನೊಂದು ಬತ್ತಿ ಹಚ್ಚಿದರೆ ಆ ಬತ್ತಿಗೇನಾದರೂ ನೋವಾಗ್ತದೇನು? ಹಾಗೆ ಇವನ ನಾಲಿಗೆ ಅಲ್ಲಿಂದನೇ ಬಂದದ್ದು. ಈ ರೀತಿ ಲೀಲೆ ತೋರಿಸ್ತಾ ಇದ್ದಂತೆ. ಅಂತಹ ಕೃಷ್ಣ ಬೆಳೆದು ಅಲ್ಲಿ ಗೋವುಗಳಿಗೆಲ್ಲ ಅನಾನುಕೂಲ ಆಯಿತು, ಕರೆದುಕೊಂಡು ವೃಂದಾವನಕ್ಕೆ ಹೋಗ್ತಾನೆ. ವೃಂದಾವನದಲ್ಲಿ ಅನೇಕ ಲೀಲೆಗಳನ್ನು ತೋರಿಸಿದ. ಅವನು ತೋರಿದ ಲೀಲೆಗಳಲ್ಲಿ ಕಾಳಿಂಗ ಮರ್ದನ, ಆ ಕಾಳಿಂಗ ಮರ್ದನ ಕೃಷ್ಣ ಆ ಕಾಳಿಂಗನ ಮೇಲೆ ನರ್ತನ ಮಾಡುವಾಗ ಚೆನ್ನಾಗಿ ನನರ್ತ ಗೋಪಾಲ ಕಬಾಲ ಮೌಲಿಹಿ ಚೆನ್ನಾಗಿ ಕುಣಿದಂತೆ. ಅಲ್ಲಿ ಒಂದು ಸಂದೇಶವನ್ನು ಕೊಟ್ಟಿದ್ದಾನೆ. ಏನದು? ಬಾಲವನ್ನು ಎತ್ತಿ ಹೆಡೆಯನ್ನು ತುಳಿತಾ ಇದ್ದಾನೆ. ಏನರ್ಥ? ಆ ಬಾಯಿಂದ ಎಲ್ಲರಿಗೂ ವಿಷವನ್ನು ಉಗುಳ್ತಾ ಇತ್ತಲ್ಲ ಹಾವು, ತಪ್ಪು ಮಾಡಿದವರನ್ನ ತುಳಿತೇನೆ. ಆ ಬಾಲದಿಂದ ಕೃಷ್ಣನ ಕಾಲನ್ನು ಹಿಡಿದಿತ್ತು. ಯಾರು ನನ್ನ ಕಾಲು ಹಿಡಿತೀರೋ ಅವರನ್ನು ಮೇಲಕ್ಕೆತ್ತೇನೆ, ಯಾರು ನನಗೆ ಬೈತೀರೋ ಅವರನ್ನು ತುಳಿತೇನೆ ಅಂತ ಕೃಷ್ಣ ಕಾಳಿಂಗ ಮರ್ದನನಾಗಿ ಜಗತ್ತಿಗೆ ಸಂದೇಶವನ್ನು ಕೊಟ್ಟನಂತೆ. ಅದೇ ಕೃಷ್ಣ. ಇನ್ನು ವಾದರಾಜರಂತಾರೆ, ಒಂದು ಚೀಲದಲ್ಲಿದ್ದ ಹಿಟ್ಟನ್ನು ಪೂರ್ಣ ಇನ್ನೊಂದು ಚೀಲಕ್ಕೆ ಹಾಕಬೇಕಾದ್ರೆ ಅದರ ತುದಿಯನ್ನು ಹಿಡಿದು ಹೇಗೆ ಎತ್ತೀವೋ ಹಾಗೆ ಬಾಲವನ್ನು ಎತ್ತಿ ಎಲ್ಲ ವಿಷವನ್ನು ಹೊರಗಾಕಿಸಿದ ಅಂತ. ಅವತ್ತಿನ ದಿನ ಆಟಕ್ಕೆ ಬಲರಾಮನ ಕರ್ಕೊಂಡು ಹೋಗಿದ್ದಿಲ್ಲಂತೆ, ಆಯಾ ಪಕ್ಷದವರಿದ್ದರೆ ಮತ್ತೇನಾದರೂ ಬೇಸರ ಮಾಡಿಕೊಂಡಾರು ಅಂತ. ಹಾಗೆ ಅಲ್ಲಿಂದ ಗೋವರ್ಧನ ಇಂದ್ರ ತುರುವ ಕಾಯಲು ಪೋಗಿ ಭರದೀ ಇಂದ್ರ ಮಳೆಗರೆಯೇ ಬೆರಳಲಿ ಬೆಟ್ಟವನೆತ್ತಿದ ಕಾರಣ ಬೆರಳು ಉಳುಕಿದ್ದೇ ನಿನಗೆ ರಂಗಯ್ಯ.
ಆ ಬೆರಳನ್ನೇ ಇಡೀ ಗೋವರ್ಧನಗಿರಿ ಪರ್ವತ. ಕೃಷ್ಣ ಕದ್ದಿದ್ದಾನೆ ನಾವು ಕದೀತೀವಿ ಅಂತಾರೆ. ಒಂದು 50 ಕೆಜಿ ಮೂಟೆ ಒಂದು ಕಿರುಬೆರಳಲ್ಲಿ ಹಿಡ್ಕೊಳ್ಳಿ ನೋಡೋಣ, ಆಗೋದಿಲ್ಲ. ಆದ್ದರಿಂದ ಅದೇ ಕೃಷ್ಣ ವೇಣುಗಾನವನ್ನು ಮಾಡಿದ್ದಂತೆ, ಕೊಳಲುಗಾನ ತುಂಬ ಚೆನ್ನಾಗಿ. ಏನು ಸವಿಯೋ ನಿನ್ನ ಕೊಳಲು ರಂಗ ಕೊಳಲ ನೂದಲಾಗಿ, ರಂಗಯ್ಯ ಕೊಳಲ ನೂದಲು ಮಂಗಳಮಯ ವಾಯಿತು ಧರೆ, ಜನಂಗಳು ಜೀವನ ಚೇತನ ಮರೆತು ರಂಗ ಧ್ಯಾನ ಪರರಾದರು. ಅದ್ಭುತವಾದ ವೇಣುಗಾನ ಭಗವಂತನದ್ದು. ಎಲ್ಲ ಆ ದನಕರುಗಳನ್ನು ಕೃಷ್ಣ ಹೇಗೆ ಸಾಕ್ತಾ ಇದ್ದ ವಿಜಯದಾಸರಂತಾರೆ. ಕಾದನ ಉತ್ಸವ ಹರಿ ಕಾದನ, ಆ ಒಂದೊಂದು ಅಜಗಳಂತಿದ್ದ ಕರುಗಳು ಗಜಗಳಂತೆ ಆದವು. ಕನಕ ರಜತ ಸರಪಳಿ ಆ ದನಕರುಗಳ ಕೊರಳಲ್ಲಿ, ಎಲ್ಲ ಹಸುಗಳ ಕೊರಳಲ್ಲಿ ಈಗೆಲ್ಲ ಕಬ್ಬಿಣದ ಸರಪಳಿ ಹಾಕಿರ್ತಾರೆ. ಕೃಷ್ಣ ಬಂಗಾರದ ಚೈನ್ ಹಾಕಿದ್ದಂತೆ ಪ್ರತಿಯೊಂದು ಆಕಳಿಗೂ ಕೂಡ ನೋಡಿ ಅಂತ. ಕನಕ ರಜತ ಸರಪಳಿ ಆ ದನಕರುಗಳ ಕೊರಳಲ್ಲಿ, ತಿನ್ನು ತಿನ್ನು ಹುಲ್ಲು ಅಂತ ಒತ್ತಾಯ ಮಾಡಿ ತಿನ್ನಿಸ್ತಾ ಇದ್ದಂತೆ ಕೃಷ್ಣ. ಹೀಗಾಗಿ ಆ ಕೃಷ್ಣನ ವೇಣುಗಾನಕ್ಕೆ ಹಸುಗಳು ಹುಲ್ಲು ತಿಂತಾ ಇದ್ರೂ ಕೂಡ ಆ ಜೊಲ್ಲು ಸೋರ್ತಾ ಇತ್ತು. ಸ್ತಬ್ಧ ಚಿತ್ರಗಳಂತೆ ಈ ಮ್ಯೂಟ್ ಮಾಡಿದಾಗ ಹೇಗಿರ್ತದೋ ಆ ರೀತಿ ಇರ್ತಾ ಇದ್ವಂತೆ. ಗೋಪಿಕಾಸ್ತ್ರೀಯರು ಗೋಪಾಲಕರು ಎಲ್ಲ ತಲೆಗೆ ಹಾಕೊಳ್ಳೋ ಆಭರಣಗಳನ್ನು, ಕಾಲಿಗೆ ಕೈ ಒಂದೇ ಬಳೆಗೆ, ಒಂದೇ ಕೈಗೆ ಒಂದೇ ಬಳೆ, ಕಿವಿಗೆ ಓಲೆನೇ ಇಲ್ಲ, ತಲೆ ಬಾಚಿಕೊಳ್ಳೋರು ಹಾಗೆ ಆ ಹಣಗಿನ ಹಿಡ್ಕೊಂಡು ಹಾಗೆ ಬರ್ತಾ ಇದ್ರಂತೆ. ಅಡುಗೆ ಬಡಿಸೋರು ಸೌಟ್ ಹಿಡ್ಕೊಂಡೇ ಬಂದುಬಿಟ್ಟಿದ್ರಂತೆ. ಈ ಮನೆ ಮುಂದೆ ಮೆರವಣಿಗೆ ಹೋಗಬೇಕಾದ್ರೆ ಒಳಗಿಂದ ಹಾಗೆ ಬಂದುಬಿಡ್ತಾರೆ ಕೆಲವರು. ದೇವರ ಮೂರ್ತಿ ಮೆರವಣಿಗೆ ಆಗುವಾಗಲೇ ಈ ವ್ಯವಸ್ಥೆ ಇದ್ದಾಗ, ಸಾಕ್ಷಾತ್ ಕೃಷ್ಣ ಇದ್ದಾಗ ಏನಿತ್ತು ಅಂತ ವಿಚಾರ ಮಾಡಬೇಕು ನಾವು. ಅಂತಹ ಕೃಷ್ಣ ಅಲ್ಲಿ ಅನೇಕ ಗೋಪಿಕಾಸ್ತ್ರೀಯರ ಜೊತೆಯಲ್ಲಿ ರಾಸೋತ್ಸವವನ್ನು ಮಾಡಿದ. ಅವರಿಗೆಲ್ಲ ಅಹಂಕಾರ ಬಂತು. ಆಗ ಕೃಷ್ಣ ಮಾಯ ಆಗಿಬಿಟ್ಟನಂತೆ. ಆಗ ಎಲ್ಲ ಗೋಪಿಕಾಸ್ತ್ರೀಯರು ಸ್ತೋತ್ರ ಮಾಡುತ್ತಾರೆ. ಜಯತಿ ತೇಧಿಕಂ ಜನ್ಮನಾ ವ್ರಜ ಶ್ರಯತ ಇಂದಿರಾ ಶಶ್ವದತ್ರಹಿ ಅಂತ, ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಶಾಪಹಂ ಅಂತ. ಅಂತಹ ಕೃಷ್ಣ ದಾಸಾಮಾವಿರಭೂಚೌರಿ ಸ್ಮಯಮಾನ ಮುಖಾಂಬುಜ ಪೀತಾಂಬರ ಧರಸ್ರಗ್ವಿ ಸಾಕ್ಷಾತ್ ಮನ್ಮಥ ಮನ್ಮಥ ದರ್ಶನ ಕೊಟ್ಟನಂತ ಆಮೇಲೆ. ಅಂತಹ ಕೃಷ್ಣ ಒಮ್ಮೆ ಅಕ್ರೂರನ ಕಂಸನ ಆಹ್ವಾನ ತಂದವ ಅಕ್ರೂರ. ಬಿಲ್ಲು ಹಬ್ಬವಂತೆ ಬೀದಿ ಶೃಂಗಾರವಂತೆ ಜಾಣ ನೀನು ಬರಬೇಕಂತೆ ಅಂದರು. ನಡಿ ಬರ್ತೇನೆ ಅಂತ ಹೊರಟ. ಎಲ್ಲ ಗೋಪಿಕಾಸ್ತ್ರೀಯರು ಕೂಡ ಯಾರಿವನ ಅಕ್ರೂರ ಕ್ರೂರಿ ಅಂತ ಬೈತಾ ಇದ್ರಂತೆ. ಹಾಗೆ ಆ ರಥದಲ್ಲಿ ಹೊರಟ. ಮಾರ್ಗದ ಮಧ್ಯದಲ್ಲಿ ಭಗವಂತ ಸ್ನಾನಕ್ಕೆ ಅಂತ ಹೇಳಿದ್ನಂತೆ. ಸ್ನಾನಕ್ಕೆ ಅಂತ ಇಳಿದಾಗ ಅವನು ಅಕ್ರೂರ ಸಂಧ್ಯಾವಂದನೆ ಮಾಡಬೇಕು ಅಂತ ಅವನು ಸ್ನಾನ ಮಾಡ್ತಾ ಇದ್ದಾನೆ. ಕೃಷ್ಣ ರಥದಲ್ಲಿ ಕೂತಿದ್ದ, ಕೆಳಗಡೆ ಇಳಿದು ಓಡಾಡ್ತಾ ಇದ್ದ, ನೀರಲ್ಲಿ ಒಮ್ಮೆ ಮುಳುಗಿ ಓಡಿ ಹೋಗಿ ಕೂತ್ಕೊಂಡ. ಆ ಕೃಷ್ಣನ ಹೆಜ್ಜೆಗಳೆಲ್ಲ ಮೂಡಿತ್ತು. ಅಲ್ಲಿ ಅಕ್ರೂರ ಮುಳುಗಿ ಸ್ನಾನ ಮಾಡುವಾಗ, ಸ್ನಾನ ಮಾಡುವ ಸಮಯದಲ್ಲಿ ಶೇಷದೇವರ ಮೇಲೆ ಮಲಗಿದ ಅನಂತ ಪದ್ಮನಾಭ ರೂಪದ ಚಿಂತನೆ ಮಾಡ್ತಾ ಇದ್ದಂತೆ. ಅವತ್ತು ಆ ಅಕ್ರೂರನಿಗೆ ಅನಂತ ಪದ್ಮನಾಭ ರೂಪ ಕಾಣಲಿಲ್ಲ, ಹಾವಿನ ಮೇಲೆ ಮಲಗಿದ ಕೃಷ್ಣನ ರೂಪವೇ ಕಾಣಿಸ್ತಂತೆ. ಎದ್ದು ರಥದಲ್ಲಿ ನೋಡ್ತಾನೆ, ಅಲ್ಲಿಯೂ ಕೃಷ್ಣ. ಪಕ್ಕದಲ್ಲಿ ಸ್ನಾನ ಮಾಡುವಾಗ ನೋಡ್ತಾನೆ, ಅಲ್ಲಿಯೂ ಕೃಷ್ಣ. ಮುಳುಗಿದಾಗ ನೋಡ್ತಾನೆ, ಶೇಷದೇವರ ಮೇಲೂ ಕೃಷ್ಣ. ಇವತ್ತು ಅನಂತ ಪದ್ಮನಾಭ ಚತುರ್ದಶಿಯೇ. ಆದ್ದರಿಂದ ಅಂತಹ ಅನಂತ ಪದ್ಮನಾಭನ ದರ್ಶನ ಅವರಿಗಾಗ್ತಾ ಇದೆ. ಆಮೇಲೆ ಎದ್ದು ಬಂದು ಸ್ವಲ್ಪ ಸಂಶಯ ಬಂತು, ಇವನು ದನ ಕಾಯೋ ಹುಡುಗನೋ, ಯಾರು ನೋಡೋಣ ಅಂತ ಬಂದು ನೋಡಿದರೆ ಪಾದದ ಚಿಹ್ನೆಗಳನ್ನು ನೋಡ್ತಾನೆ. ಅಲ್ಲಿ
ಕೃಷ್ಣಸ್ಯೇವ ಶ್ವಫಲ್ಕಜ ಭರತೋ ಭಕ್ತಿ ಭರಿತೋ ರಾಮಭೇದ್ಯ ನಿರ್ವೃತ ಪಪಾತ ಪಾದಯೋಸ್ತಸ್ಯ ಕೃಷ್ಣಸ್ಯೇವ ಶ್ವಫಲ್ಕಜ. ರಾಮಾವತಾರದಲ್ಲಿ ಭರತ ಹೇಗೆ ಬಿದ್ದಿದ್ನು ಹಾಗೆ ಇಲ್ಲಿ ಅಕ್ರೂರ ಆ ಶಂಖಚಕ್ರ ಗದಾ ಪದ್ಮಗಳ ಚಿಹ್ನೆ ನೋಡಿ ಹೊರಳಾಡಿಬಿಟ್ಟನಂತೆ ಆ ಧೂಳಿನ ಮೇಲೆ. ಅಯ್ಯೋ ದೇವರೇ ಇದ್ದಾನೆ ನನ್ನ ರಥದಲ್ಲಿ ಅಂತ ಕರ್ಕೊಂಡು ಮಧುರಾಪಟ್ಟಣಕ್ಕೆ ಹೊರಟ. ಅದರ ಮಾರ್ಗದ ಮಧ್ಯದಲ್ಲಿ ಮಹಾದ್ವಾರದಲ್ಲಿ ಕೃಷ್ಣ ಅಂದ, ಅಕ್ರೂರ ನೀನು ಮನೆಗೆ ಹೋಗೋ ಅಂತಂದ. ಏ ನಮ್ಮನೆ ನೀನು ಬರಬೇಕು ಕೃಷ್ಣ, ಈಗ ಬರೋದಿಲ್ಲ ನಾಳೆ ಬರ್ತೀನಿ ಹೋಗು ಅಂದ. ಇಲ್ಲ ಇಲ್ಲ ಬರಲೇಬೇಕು ಕೃಷ್ಣ, ನಿನ್ನನ್ನು ಬಿಟ್ಟು ಹೇಗೆ ಹೋಗಲಿ. ಅವನಂತಾನೆ, ಸಂಸಾರ ಸಾರ ಸಿಂಧೋರ್ ಜನಿ ಮರಣ ಜರಾತ್ ಊರ್ಮಿ ಬಿರಬಾಧಿತಾನಾಂ ದಾರಾಗಾರಾದಿ ಭಾರ ಕಿಮಿಹ ಸುಖಕರ ಪ್ರೇಮ ಪಾಶೈರ್ನಿಬದ್ಧ ಕೃಷ್ಣತ್ವತ್ಪಾದ ಪೋತಂ ಪ್ರದಿಶತದ ನಿಶಂ ಸತ್ಪದಾಕಂಸ ಗೇತುಂ ರಮ್ಯಂ ಕರ್ಮಂದಿ ಗಮ್ಯಂ ಭವಜಲದಿ ಭವತ್ಖೇದ ವಿಚ್ಛೇದ ಹೇತುಂ. ಆ ಅಕ್ರೂರ ಮಾಡಿದ ಪ್ರಾರ್ಥನೆ ವಾದರಾಜರು ರುಕ್ಮಿಣೀಶ್ವರದಲ್ಲಿ ಹೇಳ್ತಾರೆ. ಈ ಸಂಸಾರ ಕೃಷ್ಣ ಅಸಾರ, ಇದರಲ್ಲಿ ಜನನ ಮರಣ ಇಷ್ಟೇ ಇರತಕ್ಕಂತಹದ್ದು. ನಿನ್ನ ಪಾದ ಇದೆ ಅಲ್ಲ ಅದನ್ನು ಬಿಟ್ಟು ನಾನು ಹೋಗೋದಿಲ್ಲ ಅಂತಾನೆ. ಅವನನ್ನು ಸಮಾಧಾನ ಮಾಡಿದ. ತ್ರಿವಕ್ರೆ ಕುಬ್ಜೆ ಗಂಧವನ್ನು ಕೊಡ್ತಾಳೆ. ಕುಬ್ಜ ಗಂಧ ಅನುಲಿಪ್ತಾಂಗ ಮಾಯಿ ಪರಮ ಪುರುಷ. ಆ ಕುಬ್ಜೆ ಕೊಟ್ಟ ಗಂಧವನ್ನು ಹಚ್ಕೊಂಡು ಅವಳು ಮೂರು ಕಡೆಗಳಲ್ಲಿ ಬೆಂಡಾಗಿದ್ಲಂತೆ. ಈ ವೈರ್ ಬೆಂಡಾದಾಗ ಅದನ್ನು ಸ್ಟ್ರೈಟ್ ಹೇಗೆ ಮಾಡ್ತೀವೋ, ಕೃಷ್ಣ ಅವಳ ಪಾದದ ಮೇಲೆ ಕೈಯಿಟ್ಟು ಕೆನ್ನೆ ಹತ್ರ ಕೈಯಿಟ್ಟು ಎತ್ತಿಬಿಟ್ಟನಂತೆ. ಸರಿಯಾಗಿ ಬಿಟ್ಟಲು ಅವಳು. ಅದಕ್ಕೆ ನಾವು ದಿನ ಗಂಧ ಹಚ್ಚಬೇಕು. ನಾವು ಕೂಡ ಮೂರು, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ. ಅವಳು ತ್ರಿವಕ್ರ, ಆದರೆ ನಾವು ಚತುರ್ವಕ್ರರು. ಎಲ್ಲ ಕಡೆ ನಮ್ಮ ವಕ್ರತನ ಹೋಗಬೇಕೋ, ದೇವರಿಗೆ ಗಂಧ ತೆಗೆದು ಹಚ್ಚಬೇಕಂತೆ, ಆಗ ಎಲ್ಲ ಸರಿ ಆಗ್ತವೆ. ಆದ್ದರಿಂದ ಬಡಿಯೋ ಬೆನ್ನಲ್ಲಿ ಶ್ರೀನಿವಾಸ ನಿನ್ನಾಳಿಗಳಾಗಿಯೇ ಶ್ರೀನಿವಾಸ. ಆದ್ದರಿಂದ ಭಗವಂತ ನಮಗೆ ಬೆನ್ನ ಮೇಲೆ ಬಡಿದ್ರೆ ನಮ್ಮ ಬೆನ್ನು ಸರಿಯಾಗ್ತದೆ, ಎಲ್ಲ ಸರಿಯಾಗ್ತದೆ. ಆದ್ದರಿಂದ ಅಂತಹ ಭಗವಂತನಿಗೆ ಗಂಧವನ್ನು ಅರ್ಪಣೆ ಮಾಡಿದ್ಲು. ಅಲ್ಲಿಂದ ಅಗಸನ ಸಂಹಾರವನ್ನು ಮಾಡ್ತಾನೆ. ಒಳ್ಳೆ ಆ ಬಟ್ಟೆ ಪೀತಾಂಬರಗಳೆಲ್ಲ ಇತ್ತು ಕಂಸನದ್ದು. ಅಗಸ ಬರ್ತಾ ಇದ್ದ ಆನೆ ಮೇಲೆ. ನನಗೂ ಕೊಡೋ ಒಳ್ಳೆ ಬಟ್ಟೆ ಅಂತ ಕೇಳ್ತಾನೆ. ಇದು ದನಕಾಯ ಹುಡುಗರು ಹಾಕ್ಕೊಳ್ಳೋದಲ್ಲ, ರಾಜರು ಹಾಕ್ಕೊಳ್ಳೋದು ಅಂದ. ಅವನ ತಲೆಯನ್ನೇ ಆರಿಸಿದ್ದಂತೆ ಕೃಷ್ಣ, ನನಗೆ ಈ ರೀತಿ ಅಂದ್ಯ ನೀನು ಅಂತ. ಅಲ್ಲಿಂದ ಇಬ್ಬರು ಮುಷ್ಟಿಕ ಚಾಣೂರ ಅಂತ ಜಟ್ಟಿಗಳು ಬಂದರು. ಅವರು ನಿಲ್ಲಿಸಿದ್ದ, ಈ ಕೃಷ್ಣ ಬಲರಾಮರು ಬಂದರೆ ಅವರನ್ನು ಸಂಹಾರ ಮಾಡಿರಿ ಅಂತ. ಕೃಷ್ಣ ಬಲರಾಮ ಅವರ ಕಾಲುಗಳನ್ನು ಹಿಡ್ಕೊಂಡು ಗರಗರಗರ ತಿರುಗಿಸಿದ್ರಂತೆ. ಅದನ್ನು ರಾಜರು ಚೆನ್ನಾಗಿ ಹೇಳ್ತಾರೆ. ಬಾಲ ಮಲ್ಲ ಕರ ಚೂರ್ಣಿತ ಭಾಸ್ವನ್ ನಾಲಿಕೇರ ತುಲನಾಂಸ ಜಗಾಮ. ಯಾರಾದರೂ ಊರಿಗೆ ಪ್ರಯಾಣ ಮಾಡಬೇಕಾದ್ರೆ ಪ್ರಯಾಣ ನಿರ್ವಿಘ್ನವಾಗಿರಲಿ ಅಂತ ಗಾಡಿಗೆ ವಾಹನಕ್ಕೆ ತೆಂಗಿನಕಾಯಿ ಹೊಡಿತಾರೆ. ಇವರು ತೆಂಗಿನಕಾಯಿ ತಂದಿದ್ದಿಲ್ಲ, ಸೋದರ ಮಾವನ ಪರಲೋಕದ ಯಾತ್ರೆಗೆ ಅವರಿಬ್ಬರ ತಲೆಯೇ ತೆಂಗಿನಕಾಯಿ ಮಾಡಿ ಎತ್ತಿ ಹೊಡೆದ್ರಂತೆ. ಆ ರೀತಿ ಕಾಣ್ತಾ ಇತ್ತು ಅಂತಾರೆ. ಒಳಗಡೆ ಹೋಗಿ ಆ ಕಂಸನ ಎದೆ ಮೇಲೆ ಏರಿಬಿಟ್ಟನಂತೆ ಕೃಷ್ಣ. ಅವನ ತಲೆಯನ್ನು ಕುಟ್ಟಿ ಕುಟ್ಟಿ ಸಂಹಾರವನ್ನು ಮಾಡ್ತಾ ಇದ್ದಾನೆ. ಅಲ್ಲಿಂದ ಕೃಷ್ಣ, ಕಂಸನ ಸಂಹಾರ ಆಯಿತು, ಮುಂದೆ ಅವನಿಗೆ ಉಪನಯನ ಮಾಡಿದ್ರಂತೆ. ಸಾಂದೀಪಿನಿ ಆಚಾರ್ಯರ ಗುರುಕುಲದಲ್ಲಿ 64 ದಿವಸ 64 ವಿದ್ಯೆಯನ್ನು ಕಲಿತ, ಅವರಿಗೆ ಅಕಾಲದಲ್ಲಿ ಮರಣ ಹೊಂದಿದ, ಅವರ ಮಗನನ್ನೇ ಗುರುದಕ್ಷಿಣೆಯನ್ನಾಗಿ ಕೊಟ್ಟನಂತೆ ಕೃಷ್ಣ. ಇದೇ ಕರ್ತುಮ ಕರ್ತುಮ ನ್ಯಥಾ ಕರ್ತುಮ ಸಮರ್ಥ ಹರಿ ಸರ್ವೋತ್ತಮತ್ವಕ್ಕೆ ಇದೂ ದೃಷ್ಟಾಂತವನ್ನು ಕೊಡ್ಬೋದು. ಅಂತಹ ಕೃಷ್ಣ ವಿವಾಹಕ್ಕೆ ಸನ್ನದ್ಧನಾಗಿದ್ದಾನೆ. ಕೃಷ್ಣನಿಗಾಗಿ ಅವತಾರ ಮಾಡಿದವಳೆ ಭೀಷ್ಮಕರಾಜನ ಮಗಳು ರುಕ್ಮಿಣಿ. ಆ ರುಕ್ಮಿಣಿ ಪತ್ರವನ್ನು ಬರೆದ್ಲಂತೆ. ಏನಂತ, ಹೇ ಭಗವಂತ, ನನ್ನನ್ನು ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ. ಶಿಶುಪಾಲನ್ನ ಒಲ್ಲಳಂತೆ, ಇವಗೆ ಓಲೆ ಬರೆದಳಂತೆ. ಏನು ಪತ್ರ ಬರೆದಿದ್ಲು? ಶ್ರುತ್ವಾ ಗುಣಾನ್ ಭುವನ ಸುಂದರ ಸಂಗಮಾಂಸ್ತೆ ನಿರ್ವಿಶ್ಯಕರಣ ವಿವರೈರ್
ಹರತೋಂಗ ತಾಪಂ ರೂಪಂ ಪರಂ ಭುವನ ಮಂಗಲ ಮಂಗಲಂತೆ ತ್ವಯ್ಯಚ್ಯುತ ವಿಶದಿ ಚಿತ್ರಮ ಪತ್ರ ಪಮ್ಮೇ. ಆ ಪತ್ರದಲ್ಲಿ ಒಕ್ಕಣೆ ಏನಂತ, ಹೇ ಭುವನ ಸುಂದರ, ದಶಾವತಾರವನ್ನು ಇಟ್ಕೊಳ್ಬೋದು, ಭುವನ ಸುಂದರ ಮತ್ಸ್ಯ, ಭೂ ಅಂತಂದರೆ ನೀರು, ಆಪಸ್ತ್ರೀ ಭೂಮಿ ನಿವಾರ್ವಾರಿ ಅಂತ ಭೂಶಬ್ದಕ್ಕೆ ನೀರು ಅಂತೂ ಅರ್ಥ ಇದೆ. ನೀರಲ್ಲಿ ಬಂದ ಸುಂದರ ಮತ್ಸ್ಯ, ಮುಖದ ಮೇಲೆ ಭೂಮಿಯನ್ನು ಇಟ್ಟುಕೊಂಡು ಸುಂದರ ಭುವನ ಸುಂದರ ವರಾಹ, ಬೆನ್ನ ಮೇಲೆ ಭೂಮಿಯನ್ನು ಇಟ್ಟುಕೊಂಡವ ನೀರಿನಲ್ಲಿ ಭುವನ ಸುಂದರ, ಆ ಬೆಟ್ಟವನ್ನು ಇಟ್ಟುಕೊಂಡವ ಭೂಮಿಯಲ್ಲಿ ಓಡಾಡ್ತಕ್ಕಂತಹ ಮನುಷ್ಯರು, ವನ ಕಾಡಲ್ಲಿ ಓಡಾಡುವ ಸಿಂಹ ರಾಜ, ಅರ್ಧ ನರ ಅರ್ಧ ಸಿಂಹ, ಭೂ ಸುಂದರ ವನ ಸುಂದರ ಭುವನ ಸುಂದರ ಲಕ್ಷ್ಮೀ ನರಸಿಂಹನ ಸ್ತೋತ್ರ. ಇಡೀ ಭುವನೈಕ ಸುಂದರ, ಜಗತ್ತಿನ ಇಡೀ ವ್ಯಾಪ್ತನಾಗಿ ಒಂದು ಪಾದ ಭೂಮಿ, ಒಂದು ಪಾದ ಆಕಾಶ, ಇನ್ನೊಂದು ಪಾದ ಬಲಿಚಕ್ರವರ್ತಿಯ ತಲೆ ಮೇಲಿಟ್ಟ ವಾಮನ, ರಾಜರ ಉಡುಪಿನಲ್ಲಿ ಭೂಸುಂದರ ರಾಮ, ವನ ಕಾಡಿಗೆ ಹೋಗುವಾಗ ನಾರು ಮಡಿ ಉಟ್ಕೊಂಡ್ರೂ ಸುಂದರ, ಭೂ ಸುಂದರ ವನ ಸುಂದರ ಭುವನ ಸುಂದರ. ಭುವನ ಸುಂದರ ಸಮಸ್ತ ಪದ, ಜಗತ್ತಿನಲ್ಲಿ ಕೃಷ್ಣನಂತಹ ಸೌಂದರ್ಯ ಯಾರಲ್ಲಿದೆ? ಸಾಕ್ಷಾತ್ ಮನ್ಮಥ, ಮನ್ಮಥ ಪರಶುರಾಮ, ಕೇವಲ ಪರಶುರಾಮ. ಬ್ರಾಹ್ಮಣರು ಅಂತಂದರೆ ಊಟ ಮಾಡಿಕೊಂಡಿರೋರಲ್ಲ, ಸಮಯ ಬಂದರೆ ಕತ್ತಿ ಎತ್ತಲಿಕ್ಕೂ ನಾವು ಸಿದ್ಧ, ಕೊಡಲಿ ಎತ್ತಲಿಕ್ಕೂ ಅಂತ ಜಗತ್ತಿಗೆ ತೋರಿಸಿಕೊಟ್ಟ ರೂಪ ಪರಶುರಾಮ, ಬಹಳ ಸುಂದರ ರೂಪ. ಬುದ್ಧನಾಗಿ ಶೌದ್ಧೋಧನಿ ಪ್ರಭೃತಿ ಸಾಕ್ಷಾದ್ರಮಾಪಿ ನಯನಾಕ್ಷೇಪ ವೀಕ್ಷಣ ವಿಧೌ ಸರ್ವಂ ಶೂನ್ಯ ಅಂದರೆ ಹೂ ಅಂದ್ಬಿಟ್ಟು ಎಲ್ಲ ದಡ್ರು. ಅಂಥ ಸೌಂದರ್ಯದಿಂದ ಬುದ್ಧ ಇದ್ದ. ಅವನೇ ಮುಂದೆ ಕಲ್ಕಿಯಾಗಿ ಶಂಬಲ ಗ್ರಾಮದಲ್ಲಿ ಅವತಾರ ಮಾಡ್ತಾನೆ, ಭುವನೈಕ ಸುಂದರ. ಅಂತಹ ಭಗವಂತ ಶುತ್ವಾ ಗುಣಾನ್ ಭುವನ ಸುಂದರ ಸಂಗಮಾಂಸ್ತೆ ಅಂತ ಪತ್ರವನ್ನು ಬರೆದ್ಲು. ಆ ಪತ್ರವನ್ನು ಒಬ್ಬ ಬ್ರಾಹ್ಮಣರು ತಂದುಕೊಟ್ರಂತೆ. ಆ ಪತ್ರ ಬ್ರಾಹ್ಮಣರು ಯಾರು ಅಂದರೆ, ಸ್ವಪ್ನ ವೃಂದಾವನ ಆಖ್ಯಾನದ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಅವರೇ ವಾದಿರಾಜರೇ ಬ್ರಾಹ್ಮಣ ರೂಪದಿಂದ ಬಂದಿದ್ರಂತೆ. ಅಲ್ಲಿ ಆ ಪತ್ರ ತಂದುಕೊಟ್ಟಾಗ ಕೃಷ್ಣ ಆ ಪತ್ರವನ್ನು ನೋಡಿ ಪತ್ರ ತಂದುಕೊಟ್ಟ ಬ್ರಾಹ್ಮಣರ ಕೈಯನ್ನು ಹಿಡಿದಂತೆ. ಅದಕ್ಕೆ ರಾಜನಂತಾರೆ, ಪತ್ರ ತಂದುಕೊಟ್ಟವರ ಕೈಯೇ ಹಿಡಿದ ಕೃಷ್ಣ, ಪತ್ರ ಬರೆದವಳು ಕೈ ಬಿಡ್ತಾನೇನು, ಹಿಡದೇ ಹಿಡಿತಾನೆ ಅಂತ ತೀರ್ಮಾನ. ಹಾಗೆ ಅಂಡರ್ಸ್ಟುಡ್ ಅಂತಾರೆ ನೋಡಿ, ಹಾಗೆ ಅಂದರೆ ತೀರ್ಮಾನ. ಆ ಕೃಷ್ಣ ರಥವನ್ನು ಓಡಿಸಿದ್ದಂತೆ ದೇವರ ಸಮಾರಾಧನೆ. ಅಲ್ಲಿ ದೇವಾಲಯಕ್ಕೆ ರುಕ್ಮಿಣಿ ಬಂದಿದ್ದಾಳೆ, ಕೃಷ್ಣ ಬಹಳ ವೇಗವಾಗಿ ರಥ ಓಡಿಸಿ ಆ ರುಕ್ಮಿಣಿಯನ್ನು ರಥದಲ್ಲಿ ಕೂಡಿಸಿಕೊಂಡು ಮೂಲಮಾಧವ ಅನ್ನುವ ಸ್ಥಳಕ್ಕೆ ಹೋಗ್ತಾನೆ. ಅಲ್ಲಿ ವಿವಾಹಕ್ಕೆಲ್ಲ ಸಿದ್ಧ ಆಗಿತ್ತು. ಆ ಮೂಲಮಾಧವದಲ್ಲಿ ಕೃಷ್ಣನ ಪಕ್ಷದ ದೇವತೆಗಳು ಇವರೇ, ಆ ರುಕ್ಮಿಣಿ ಪಕ್ಷದವರು ಕೆಲವರು ಇದ್ರಂತೆ. ಕೃಷ್ಣ ವಿವಾಹ ಮಾಡಿಕೊಳ್ಬೇಕೀಗ ಅಂತ ಎಲ್ಲರೂ ಕೂಡ ಸಿದ್ಧತೆಯನ್ನು ಮಾಡಿದ್ರು. ಆ ರುಕ್ಮಿಣಿ ಕೈಯಲ್ಲಿ ಸುಂದರವಾದ ಎಂದೆಂದೂ ಬಾಡದ ಅರವಿಂದದ ಮಾಲೆ, ಎಲ್ಲ ಹೂಗಳು ಇತ್ತಂತೆ. ಅಲಂಕಾರ ಪ್ರಿಯೋ ವಿಷ್ಣು, ಆ ಹಾರವನ್ನು ತಂದು ತೆಗೆದುಕೊಂಡು ಬರಬೇಕಾದ್ರೆ ಒಬ್ಬೊಬ್ಬ ದೇವತೆಗಳು ಹಿಂದೆ ಹಿಂದೆ ಸರಿದರಂತೆ. ಯಾಕೆ ಅಂದರೆ ರಾಜರಂತಾರೆ, ಅದರಲ್ಲಿ ಬಿಳಿಯಾದ ಹೂ ಇತ್ತು, ಗಣಪತಿಗೆ ಬಿಳಿ ಹೂ ಆಗೋದಿಲ್ಲ ಕೆಂಪು ಹೂ, ಅದಕ್ಕೆ ಅವನು ಸರದ. ಅದರಲ್ಲಿ ತುಳಸಿ ಇತ್ತು, ರುದ್ರನಿಗೆ ತುಳಸಿ ಆಗೋದಿಲ್ಲ ಬಿಲ್ಲೋಪತ್ರೆ, ಅವನು ಸರದ. ಅದರಲ್ಲಿ ಕೆಂಪು ಹೂಗಳಿತ್ತು, ಬ್ರಹ್ಮನಿಗಾಗೋದಿಲ್ಲ ಅವನಿಗೆ ಬಿಳಿ ಪುಷ್ಪ. ಹೀಗೆ ಎಲ್ಲ ಹಿಂಸರಿದ್ರೆ ಎಲ್ಲ ಹೂಗಳಾಗೋದು ಯಾರಿಗೆ ಅಂತಂದರೆ ಭಗವಂತನಿಗೆ ಮಾತ್ರ. ಓಂ ತತ್ವ ಸಮನ್ವಯ ಓಂ, ಎಲ್ಲವೂ ಕೂಡ ಸಮನ್ವಯ ಆಗೋದು ಭಗವಂತನಲ್ಲೇನೆ. ಎಲ್ಲ ಹೂಗಳು ಅಲಂಕಾರ ಪ್ರಿಯೋ ವಿಷ್ಣು, ಅಭಿಷೇಕ ಪ್ರಿಯೋ ರುದ್ರ, ನೈವೇದ್ಯ ಪ್ರಿಯೋ ಗಣಾಧಿಪ. ಹಾಗೆ ಆ ಅಲಂಕಾರ ಪ್ರಿಯನಾದ ವಿಷ್ಣುವಿನ ಕೊರಳಿಗೆ ಆ ರುಕ್ಮಿಣಿ ಹಾರವನ್ನು ಹಾಕ್ತಾ ಇದ್ದಾಳೆ. ತದೇವ ಲಗ್ನಂ ಸುದಿನಂತ ದೇವ
ತಾರಾಬಲಂ ಚಂದ್ರ ಬಲಂತ ದೈವ ವಿದ್ಯಾಬಲಂ ದೈವ ಬಲಂತ ದೈವ ಲಕ್ಷ್ಮೀ ಪದೇ ದೇ ಅಂಘ್ರಿಯುಗಂ ಸ್ಮರಾಮಿ. ಆ ಕೃಷ್ಣ ಹಾರ ಹಾಕಿ ನಂತರದಲ್ಲಿ ಆ ರುಕ್ಮಿಣಿಯ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿದ್ದಂತೆ. ನಾವೆಲ್ಲ ಮಾಂಗಲ್ಯ ಕಟ್ಟುವಾಗ ಹೇಳುವ ಮಂತ್ರ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ. ನನ ಕಲ್ಯಾಣ ಆಗಲಿ ಅಂತ ಭಗವಂತ ಮಾಡಿಕೊಂಡ ಕಲ್ಯಾಣ ಅವನಿಗಲ್ಲ, ಜಗಜ್ಜೀವನ ಹೇತುನ, ಲೋಕಕ್ಕೆ ಕಲ್ಯಾಣ ಆಗಲಿ ಅಂತ ಆ ಮದುವೆಯನ್ನು ಮಾಂಗಲ್ಯ ಧಾರಣೆಯನ್ನು ಮಾಡ್ತಾನೆ. ಚಿರಂಜೀವ ಮಯಾ ಸಹ, ನನ್ನ ಜೊತೆ ಚಿರಕಾಲ ಬಾಳಮ್ಮ ಅಂತ ಅನುಗ್ರಹ ಮಾಡಿದ್ದಾನೆ. ಆಮೇಲೆ ಆ ಹೆಣ್ಣಿನ ಪಕ್ಷದವರು ಗಂಡಿನ ಕಡೆಯವರು ಇಬ್ಬರು ಹೇಳಿದ್ರಂತೆ ಏನಂತ, ಕೃಷ್ಣ ನಮ್ಮ ಹುಡುಗಿ ತುಂಬ ಸೂಕ್ಷ್ಮ, ಅವಳಿಗೆಲ್ಲ ಮನೆ ಕೆಲಸಗಳನ್ನು ಹಚ್ಚಬೇಡ ಅಂತಂದ್ರಂತೆ. ಕೃಷ್ಣ ಅಂದ, ಅವಳೇನೂ ಮಾಡೋದೇ ಬೇಡ, ನಮ್ಮನೆ ಕಸ ಗುಡಿಸ್ಕೊಂಡಿದ್ರೆ ಸಾಕು ಅಂದ್ರಂತೆ. ಇವನ ಮನೆ ಅಂದರೆ ಯಾವುದು? ಭೂಲೋಕ, ಭುವರ್ಲೋಕ, ಸ್ವರ್ಲೋಕ, ಮಹರ್ಲೋಕ, ದ್ವಿಲೋಕ, ಸತ್ಯಲೋಕ, ಜನೋಲೋಕ, ತಪೋಲೋಕ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ, ಅತಲ ವಿತಲ ಸುತಲ ಪಾತಾಲ ರಸಾತಲ ತಲಾತಲ ಮಹಾತಲ. ಸಾಕ ಮನೆ, ಇಷ್ಟು ದೊಡ್ಡ ಮನೆ, ಅದನ್ನು ದಿನ ಕಸ ಗುಡಿಸ್ಲಿಕ್ಕಾಗ್ತದ? ಗುಡಿಸ್ಬೇಕು ಅಂತಂತಾನೆ. ಏ ನೀನು ಎಲ್ಲಿ ಹೋದರೂ ಅವಳನ್ನು ಕರ್ಕೊಂಡೇ ಹೋಗಬೇಕು, ನೋಡಿ ಯಾವಾಗಲೂ ನಿಮ್ಮ ಹುಡುಗಿನ ನೆರೆಯಲ್ಲೇ ಇದ್ದಾಳೆ ಅಂತ ಶ್ರೀವತ್ಸ ಚಿಹ್ನೆಯನ್ನು ತೋರಿಸಿದ್ದಂತೆ. ಹೀಗೆ ಆ ಕೃಷ್ಣ ರುಕ್ಮಿಣಿಯರ ಒಂದು ಪಂಗಡದವರು ಮಾತನಾಡಿಕೊಂಡ್ರು. ಆಮೇಲೆ ಒಮ್ಮೆ ರುಕ್ಮಿಣಿ ಕೃಷ್ಣ ಸುಮ್ಮನೆ ಇದು ವದಂತಿಗಳ ಕಥೆ ಅಂತಾರೆ, ಚೆನ್ನಾಗಿದೆ. ಒಮ್ಮೆ ಕೃಷ್ಣ ರುಕ್ಮಿಣಿ ಮಾತಾಡ್ತಾ ಇದ್ರಂತೆ. ರುಕ್ಮಿಣಿ ಅಂದ್ಲು, ಕೃಷ್ಣ ನೀನು ಇಡೀ ಜಗತ್ತಿಗೆ ಊಟ ಕೊಡ್ತೀನಿ ಅಂತ, ಇವತ್ತು ಎರಡು ಇರುವೆಗಳಿಗೆ ಊಟ ಕೊಟ್ಟಿಲ್ಲ ನೀನು ಅಂತ. ಇಲ್ಲ ಇಲ್ಲ, ನಾನು ನನ್ನ ಜೀವನದಲ್ಲಿ ನನ್ನ ಆಡಳಿತದಲ್ಲಿ ಯಾರು ಉಪವಾಸ ಅಂತ ಇಲ್ಲವೇ ಇಲ್ಲ ಅಂತಾನೆ ಕೃಷ್ಣ. ತಲ್ಲಣಿಸದಿರು ಖಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಏ ಅಲ್ಲ, ಬೆಟ್ಟದ ತುದಿಯಲ್ಲಿಪ್ಪ ಮೃಗಗಳಿಗೆ ಅಲ್ಲಲ್ಲಿ ಆಹಾರ ಇತ್ತವರು ಯಾರು ದೇವರೇ? ಹಾಗಾದ್ರೆ ಆ ಎರಡು ಇರುವೆಗಳನ್ನು ನಾನು ಡಬ್ಬಿಲಿ ತೆಗೆದಿಟ್ಟಿದ್ದೀನಿ ನೋಡು, ಅದಕ್ಕೆ ಊಟ ಆಗಿಲ್ಲ ಅಂತ ರುಕ್ಮಿಣಿ ಅಂದ್ರು. ಇಲ್ಲ ಇಲ್ಲ, ತೆಗೆದು ನೋಡು ಅಂತಾನೆ. ತೆಗೆದು ನೋಡಿದರೆ ಎರಡು ಸಿಹಿಯ ಪದಾರ್ಥದ ತುಂಡುಗಳು ಆ ಇರುವೆಗಳ ಬಾಯಲ್ಲಿ ಇತ್ತಂತೆ. ರುಕ್ಮಿಣಿ ಅಂದ್ಲು, ಏ ಅದು ಅದ್ರ ಊಟ ಆಗ್ತಾ ಇದೆ, ಮತ್ತು ನಾನು ನಿನಗೇನು ಹೇಳಿದ್ದು? ಇಲ್ಲ, ನೀನು ನನಗೆ ಪರೀಕ್ಷೆ ಈ ರೀತಿಯಾಗಿ ಮಾಡಬೇಕು ಅಂತ ನಿನಗೆ ಬುದ್ಧಿ ಪ್ರಚೋದನೆ ಮಾಡಿದವನೇ ನಾನು. ಆ ಇರುವೆಗಳನ್ನು ಏನು ಸಿಹಿ ಪದಾರ್ಥದ ಆ ಪಾತ್ರೆಯಿಂದ ತೆಗೆದು ಒಂದು ನೀನು ಡಬ್ಬಿಲಿ ಹಾಕ್ಕೊಳ್ಬೇಕಾದ್ರೆ ಅವುಗಳಿಗೆ ಹೊರಡುವಾಗಲೇ ಊಟ ಮಾಡಿಸಿ ಕಳಿಸಿಬಿಟ್ಟೆ ನಾನು. ಈ ಪ್ರೇರಣೆಯನ್ನು ನಿನಗೆ ಮಾಡಿದವನು ನಾನೇ, ಬೇರೆ ಯಾರೂ ಅಲ್ಲ. ಆದ್ದರಿಂದ ನನ್ನ ಆಡಳಿತದಲ್ಲಿ ನನ್ನನ್ನು ನಂಬಿದವರು ಯಾವತ್ತೂ ಉಪವಾಸ ಇಲ್ಲ ಅಂತ ಕೃಷ್ಣ ಯೋಗಕ್ಷೇಮಂ ವಹಮ್ಯಹಂ ಅನ್ನುವ ತತ್ವವನ್ನು ತಿಳಿಸಿದ್ದಾನೆ. ಹೀಗೆ ಆ ರುಕ್ಮಿಣಿಯ ಜೊತೆಯಲ್ಲಿ ನಂತರ ಅನೇಕ ವಿವಾಹಗಳನ್ನು ಭಗವಂತ ಮಾಡಿಕೊಳ್ತಾನೆ. ನರಕಾಸುರನ ವಧೆಯನ್ನು ಮಾಡಿ 16,100 ಜನರ ವಿವಾಹ, ಆಮೇಲೆ ಉಷಾಪರಿಣಯ, ನಂತರದಲ್ಲಿ ಜಾಂಬವತಿ ವಿವಾಹ, ಸಮಂತ ಗೋಪಾಖ್ಯಾನದ ಸಂದರ್ಭದಲ್ಲಿ ಸಿಂಹ ಪ್ರಸೇನಂ ಅವಧೀತ್ ಸಿಂಹೋ ಜಾಂಬವತಾಹತಃ ಸುಕುಮಾರ ಕಮಾರೋದೀಹಿ ತವ ಕೇಶ ಸಮಂತಕ. ಆ ಸಮಂತಕಮಣಿಯನ್ನು ಅಪವಾದ ಬಂದದ್ದನ್ನು ಪರಿಹಾರ ಮಾಡಿಕೊಂಡ. ನಂತರ ಸುಧಾಮ ಆಪ್ತ ಸ್ನೇಹಿತ, ಅವನೊಂದು ಮುಷ್ಟಿ ಅವಲಕ್ಕಿ ಕೊಟ್ಟರೆ ಮುಪ್ಪಿಡಿ ಅವಲಕ್ಕಿಯ ತಂದವನಿಗೆ ಒಪ್ಪುವಂತೆ ಕೊಡಲಿಲ್ಲವೇನೋ ಅಂತ ಆ ಸುಧಾಮ ಚರಿತ್ರೆ. 11ನೇ ಸ್ಕಂದದಲ್ಲಿ ಅನೇಕ ತತ್ವಗಳು ನಮ್ಮ ಈ ಭಕ್ತಿ ಸುಧಾ ವಾಹಿನಿಯ ತ್ರಿವಿಕ್ರಮ ಮೀಡಿಯಾ ಹೌಸ್ ಇದರ ವತಿಯಿಂದ ಈಗ ರುಕ್ಮಿಣಿ ಕಲ್ಯಾಣ ಇಲ್ಲಿಯ ತನಕ ವಿಸ್ತಾರವಾದ ಚಿಂತನೆ, ಮಧ್ಯ ಮುಖ್ಯಾಂಶಗಳ ಚಿಂತನೆ ಬಂದಿದೆ. ಮುಂದಿನ ದಿನಗಳಲ್ಲಿ 11ನೇ ಸ್ಕಂದ ಮತ್ತು 12ನೇ ಸ್ಕಂದದ ವಿಸ್ತಾರ ಚಿಂತನೆಯನ್ನು ಕೂಡ ಮಾಡುವರಿದ್ದೇವೆ. ಈಗ ಈ ಮಂಗಲದ
ಅವಸರದಲ್ಲಿ ಈಗ ಆ ಮಂಗಳದ ಚಿಂತನೆಯನ್ನು ಮಾಡುವ ಒಂದು ಸಮಯ. 11ನೇ ಸ್ಕಂದ ಐಲ ಗೀತ, ಅನೇಕ ತತ್ವಗಳನ್ನು ಅದರಲ್ಲಿ ಅವಧೂತ ಗೀತ, 24 ಗುರುಗಳ ಚರಿತ್ರೆ ಎಲ್ಲವೂ ಕೂಡ ಇದೆ. ಭಾಗವತಕ್ಕೆ 15 ದಿನ ಅಲ್ಲ, ವರ್ಷಗೊಟ್ಟರೂ ಇದೆ ಭಾಗವತದಲ್ಲಿ ವಿಚಾರ. ಆದ್ದರಿಂದ 11ನೇ ಸ್ಕಂದದಲ್ಲಿ ಯಮ ನಿಯಮ ಆಸನಗಳ ಬಗ್ಗೆ, ಆಮೇಲೆ ನಮ್ಮ ತತ್ವಗಳು ಹೇಗಿರಬೇಕು ಮನುಷ್ಯ ಅದನ್ನು ಆ ಆರಂಭದಿಂದ ಅನೇಕ ತತ್ವಗ ಋಷಿಗಳ ಮುಖಾಂತರವಾಗಿ ಅಲ್ಲಿ ತಿಳಿಸ್ತಾರೆ. ಹೀಗೆ ಜಯಂತ್ಯೋಪಾಖ್ಯಾನ, ಜಯಂತಿಯ ಅನೇಕ ಋಷಿಗಳು ಗುಂಪು ತತ್ವಗಳನ್ನು ತಿಳಿಸಿದೆ, ಅದನ್ನು ಒಮ್ಮೆ ವಿಸ್ತಾರವಾಗಿಯೇ ನೋಡೋಣ. ನಂತರ 12ನೇ ಸ್ಕಂದದಲ್ಲಿ ಮಾರ್ಕಾಂಡೇಯರ ಚರಿತ್ರೆ, ಆ ಬಾಲಕ ಮಾರ್ಕಾಂಡೇಯ ಭಗವಂತನನ್ನು ಕಾಣಬೇಕು ಅಂತ ಹಂಬಲಿಸಿ ತಪಸ್ಸನ್ನು ಮಾಡಿ ಅಲ್ಪಾಯುಷಿಯಾಗಿದ್ದ, ಆಗ ಬ್ರಹ್ಮದೇವರ ಅನುಗ್ರಹದಿಂದ ದೀರ್ಘಾಯುಷ್ಯವಂತನಾಗಿ ಭಗವದ್ ದರ್ಶನ ಆಯಿತು. ಮಾರ್ಕಾಂಡೇಯರ ದರ್ಶನ ಮಾಡಿ ಅವರ ಸ್ಮರಣೆ ಮಾಡಿದರೆ ನಮಗೂ ಆಯುಷ್ಯ ಅಭಿವೃದ್ಧಿ ಅಂತ ತಿಳಿಸ್ತಾರೆ. ಕೊನೆಗೆ ನಾಮಸ್ ಭವೇ ಭವೇ ಯಥಾ ಭಕ್ತಿ ಪಾದಯೋಸ್ತವ ಜಾಯತೆ ತಥಾ ಕುರುಷ್ವ ದೇವೇಶ ನಾಥಸ್ತ್ವನ್ನೋ ಯತ ಪ್ರಭು. ಭಗವಂತನಲ್ಲಿ ಭಕ್ತಿ ಬೆಳೀತಾ ಇರಬೇಕು, ಆ ರೀತಿ ದೇವರ ಅನುಗ್ರಹ ಮಾಡಬೇಕು, ನಮಗೆ ದೇವರೇ ಅದನ್ನು ಮಾಡಬೇಕು. ಕೊನೆಯ ಶ್ಲೋಕದಲ್ಲಿ ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಃ ತಂ ನಮಾಮಿ ಹರಿಂ ಪರಂ. ನಾಮ ಸಂಕೀರ್ತನೆಯನ್ನು ಯಾರು ಮಾಡ್ತಾರೋ ಅವರ ಸರ್ವ ಪಾಪಗಳು ದೂರ ಆಗ್ತದೆ. ಪ್ರಣಾಮೋ ದುಃಖ ಶಮನಃ, ದೇವರಿಗೆ ನಮನವನ್ನು ಮಾಡಿದರೆ ದುಃಖಗಳು ಕೂಡ ದೂರ ಆಗ್ತದೆ ಅಂತಹ ತಂ ನಮಾಮಿ ಹರಿಂ ಪರಂ ಅಂತ ಎಲ್ಲ ಪಾಠ. ಇನ್ನು ನವಶಕ್ತಿ ಉಪರಿಚರಾಯ ನಮ ಸನಾತನಾಯ ಅಂತ ಭಾಗವತವನ್ನು ಆ ಅರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಉಪರಿಚಿತ ನವಶಕ್ತಿ ಬಿಹಿ ಸ್ವ ಆತ್ಮನ್ ಉಪರಿಚರ ಉಪರಚಿತ ಸ್ಥಿರ ಜಂಗಮ ಪಾಲನಾಯ ಭಗವತ ಉಪಲಬ್ಧಿ ಮಾತ್ರಧಾಮ್ನೆ ಸುರರ್ಷಭಾಯ ನಮ ಸನಾತನಾಯ ಅಂತ ವಿಜಯಧ್ವಜರು ಅವರ ಪಾಠದಲ್ಲಿ ಕೊನೆಯ ಶ್ಲೋಕವನ್ನು ಇದನ್ನು ಅರ್ಪಣೆ ಮಾಡಿದ್ದಾರೆ. ಭಾಗವತದ ಆರಂಭ ಜ ಅಂತ್ಯಯ, ಭಾಗವತವನ್ನು ಓದಿದರೆ ಪ್ರತಿಯೊಬ್ಬರಿಗೂ ಜಯಪ್ರಾಪ್ತಿಯಾಗ್ತದೆ ಅನ್ನುವ ಅಂಶವನ್ನು ಇಲ್ಲಿ ತಿಳಿಸ್ತಾರೆ. ಈ ನಾಲ್ಕು ಮಾತುಗಳು ಬರಲಿಕ್ಕೆ ಮೂಲ ಕಾರಣ ಹರಿವಾಯು ಗುರುಗಳ ಅನುಗ್ರಹ. ಅಲ್ಲದೆ ಎಲ್ಲ ನಮ್ಮ ಶ್ರೀಮದ್ ಆಚಾರ್ಯರು, ಟೀಕಾಕೃತ್ಪಾದರು, ವ್ಯಾಸರಾಜರು, ವಾದಿರಾಜರು, ರಾಘವೇಂದ್ರ ಸ್ವಾಮಿಗಳು, ಹಾಗೆ ಅವರ ಪರಂಪರೆಯಲ್ಲೇ ಬಂದಂತಹ ಎಲ್ಲ ಗುರುಗಳು, ನನ್ನ ವಿದ್ಯಾಗುರುಗಳಾದ ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ವಿಶ್ವಗುರುಗಳು, ಯತಿಕುಲ ಚಕ್ರವರ್ತಿಗಳಾದ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಪೂರ್ಣ ಅನುಗ್ರಹ ಆಶೀರ್ವಾದ, ಅವರ ಪೀಠದಲ್ಲೇ ಮುಂದುವರೆದ ಶ್ರೀ ಶ್ರೀ ವಿಶ್ವಪ್ರಸನ್ನತೀರ್ಥ ಶ್ರೀಪಾದರ ಪೂರ್ಣ ಅನುಗ್ರಹ, ಹಾಗೂ ಮತ್ತೊಬ್ಬ ಗುರುಗಳು ಪೂರ್ವಾಶ್ರಮದಿಂದಲೂ ಈಗಲೂ ಕೂಡ ಗುರುಗಳಾಗಿ ಅನುಗ್ರಹ ಮಾಡ್ತಾ ಇರುವಂತಹ ನಮ್ಮ ಶ್ರೀ ಶ್ರೀ ಸುವಿದೇಂದ್ರತೀರ್ಥ ಶ್ರೀಪಾದಂಗಳವರು, ಅಭಿನವ ಶುಕಾಚಾರ್ಯರು ಅಂತಲೇ ಪ್ರಸಿದ್ಧರಾಗಿದ್ದಾರೆ. ಹಾಗೆ ನಮ್ಮ ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಎಲ್ಲ ಅಧ್ಯಾಪಕ ವೃಂದ, ಮಾತಾಪಿತೃಗಳ ಆಶೀರ್ವಾದ, ಸಜ್ಜನರ ಶುಭ ಆಶಂಸನೆ. ಅದರಿಂದ ನಮ್ಮ ತ್ರಿವಿಕ್ರಮ ಮೀಡಿಯಾ ಹೌಸ್ ಭಕ್ತಿಸುಧಾ ಅನ್ನುವ ವಾಹಿನಿ ಈಗಾಗಲೇ ಈ ಒಂದು ವಾಹಿನಿಯನ್ನು ಅನೇಕರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದಾರೆ. ಇದರಲ್ಲಿ ಬೇರೆ ವಿಚಾರಕ್ಕೆ ಅವಕಾಶ ಇಲ್ಲ, ತತ್ವಗಳ ಚಿಂತನೆ, ಅದೇ ರೀತಿಯಾಗಿ ಭಗವನ್ ನಾಮಸ್ಮರಣೆ, ಅದು ಪ್ರವಚನದ ಮುಖಾಂತರ ಶಾಸ್ತ್ರಗಳ ಚಿಂತನೆ, ಜೊತೆಗೆ ದೇವರ ನಾಮ, ಇದನ್ನು ಇದರ ಸದುಪಯೋಗ ನಮ್ಮೆಲ್ಲರಿಗೂ ಕೂಡ ಆಗಬೇಕು. ಆ ಭಕ್ತಿ ಸುಧೆಯ ಅಮೃತದ ಪಾನವನ್ನು ನಾವು ನೀವೆಲ್ಲರೂ ಮಾಡೋಣ. ಈ ಒಂದು ಪ್ರವಚನದ ಆಯೋಜನೆಯನ್ನು ನಮ್ಮ ಕೃಷ್ಣಮೂರ್ತಿ ಕುಟುಂಬದವರು ಮಾಡಿದ್ದಾರೆ. ಅದೇ ರೀತಿಯಾಗಿ ಅವರ ಮಕ್ಕಳಾದ ರಂಗರಾಯರು ಹಾಗೂ ಅವರ ಶ್ರೀಮತಿಯವರಾದ ರಮಾಮಣಿಯವರು, ರಂಗರಾಯರು ಮತ್ತು ಕೃಷ್ಣರಾಯರು ಈಗ ಪ್ರಸಕ್ತ ಭಗವಂತನ ಪಾದದ ಸಮೀಪದಲ್ಲಿದ್ದಾರೆ. ಅವರ ಇಡೀ ಕುಟುಂಬಕ್ಕೆ, ಇಡೀ ಜಗತ್ತಿಗೆ
ಎಲ್ಲ ಕಾಯಿಲೆ ಹೋಗಲಿ, ಎಲ್ಲರಿಗೂ ಕೂಡ ಒಳ್ಳೆಯ ಆರೋಗ್ಯ ಬರಲಿ, ಲೋಕಾ ಸಮಸ್ತ ಸುಖಿನೋ ಭವಂತು ಅನ್ನುವ ದೃಷ್ಟಿಯಿಂದ ಅವರ ಕುಟುಂಬಕ್ಕೂ ಒಳ್ಳೆಯದಾಗಬೇಕು. ಭಾಗವತ ಗಂಗಾ ನದಿ ತೀರದಲ್ಲಾದರೆ ಯಮುನಾ ನದಿಯಲ್ಲಿ ಅದರ ಪ್ರಭಾವ ಬೀರಿತ್ತು. ಹಾಗೆ ಈ ಒಂದು ಭಕ್ತಿ ಸುಧಾ ವಾಹಿನಿಯ ಮುಖಾಂತರ ಆದ ಭಾಗವತ ಪ್ರೋಷ್ಠಪದಿಯ ಪ್ರಭಾವ ನಾಡಿನಾದ್ಯಂತ ವಿಶ್ವದಾದ್ಯಂತ ಎಲ್ಲ ಕಷ್ಟದಲ್ಲಿರತಕ್ಕಂಥವರಿಗೆ ಭಗವಂತ ಅವರ ಕಷ್ಟಗಳನ್ನು ಪರಿಹಾರ ಮಾಡಿ ಉತ್ತರೋತ್ತರ ಅವರಿಗೆ ಬೇಕಾದ ಅನುಗ್ರಹವನ್ನು ದೇವರೇ ಮಾಡಬೇಕು. ನೋಡಿ, ನಾವೇನು ಮಾಡಿದ್ದೀವಿ ಅನ್ನೋದನ್ನು ದೇವರು ನೋಡಿದ್ದಾನೆ. ನಮಗೇನು ಕೊಡಬೇಕು ಅಂತ ದೇವರಿಗೆ ಗೊತ್ತಿದೆ. ಆದ್ದರಿಂದ ರಮಾಮಣಿ ರಂಗರಾವ್ ಕುಟುಂಬಕ್ಕೆ ಹಾಗೂ ಇದನ್ನು ಶ್ರವಣ ಮಾಡಿದ ತಮಗೆಲ್ಲರಿಗೂ ಕೂಡ ನೀವು ಏನೇನು ಮಾಡಿದ್ದೀರಿ, ಏನೇನು ಚಿಂತನೆ ಮಾಡಿದ್ದೀರಿ ಅಂತ ದೇವರಿಗೆ ಗೊತ್ತಿದೆ. ನಿಮಗೇನು ಕೊಡಬೇಕು ಅನ್ನೋದು ದೇವರಿಗೆ ಗೊತ್ತಿದೆ. ಆದ್ದರಿಂದ ಇದನ್ನು ಕೊಡಲಿ ಅದನ್ನು ಕೊಡಲಿ ಅಂತ ನಾನು ಯಾವುದನ್ನೂ ದೇವರ ಬಳಿಯಲ್ಲಿ ಡಿಮ್ಯಾಂಡ್ ಮಾಡೋದು ಬೇಡ. ಆದ್ದರಿಂದ ಅವನ ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ ಅಂತ ಇದಕ್ಕೆ ಶ್ರಮಿಸಿದ ಅನೇಕರು ಇದ್ದಾರೆ. ಅವರೆಲ್ಲರಿಗೂ ಕೂಡ ಭಗವಂತ ಈ ಭಕ್ತಿ ಸುಧಾ ವಾಹಿನಿಯ ತ್ರಿವಿಕ್ರಮ ಮೀಡಿಯಾ ಹೌಸಿನ ಎಲ್ಲ ಪದಾಧಿಕಾರಿಗಳಿಗೂ ಎಲ್ಲ ಹಿರಿಯರಿಗೂ ಭಗವದ್ ಅನುಗ್ರಹ. ಈ ರೀತಿ ಭಾಗವತ ಚಿಂತನೆ ಮೇಲಿಂದ ಮೇಲೆ, ಅನೇಕ ಗ್ರಂಥಗಳ ಚಿಂತನೆ, ಅನೇಕ ಕೃತಿಗಳ ಪರಿಚಯ, ಅನೇಕ ಕೃತಿಗಳ ಅನಾವರಣ ಎಲ್ಲವೂ ಕೂಡ ಇದರ ಮುಖಾಂತರ ನಡೆಸುವಂತೆ ಹರಿವಾಯುಗುರುಗಳು ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ನಾಲ್ಕು ಮಾತುಗಳನ್ನು ನನ್ನ ಗುರುಗಳ ಅಂತರ್ಯಾಮಿಯಾದ ಭಗವಂತನಿಗೆ, ಬಿಂಬರೂಪಿಯಾದ ಪರಮಾತ್ಮನಿಗೆ ಅರ್ಪಿತ ಅಂತ ಹೇಳ್ತಾ, ಇದರಲ್ಲಿ ದೋಷಗಳು ಖಂಡಿತ ಇದೆ. ಇದು ಹೇಗೆ ಅಂದರೆ ಸಮುದ್ರ ಸ್ನಾನ ಮಾಡಿದೆ ಅಂತ ಹೇಳಿದರೆ ಹೇಗಾಗ್ತದೋ ಹಾಗೆ. ಸಮುದ್ರದ ಯಾವುದೋ ಮೂಲೆಯಲ್ಲಿ ಹೋಗಿ ನಾಲ್ಕು ತಂಬಿಗೆ ಹಾಕ್ಕೊಂಡು ಬರ್ತೀವಿ, ಭಾಗವತ ಸಮುದ್ರ ಸ್ನಾನ ಮಾಡಿದೆ ಅಂತ ಹೇಳ್ತೀವಿ. ಹಾಗೆ ಭಾಗವತವನ್ನು ಪೂರ್ಣ ಖಂಡಿತವಾಗಿಯೂ ಹೇಳಿಲ್ಲ, ಯಾರಿಗೂ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ನಮ್ಮ ಈ ಒಂದು ಕಾಲದ ಪರಿಮಿತಿಗೆ ಅನುಗುಣವಾಗಿ ಹೇಳುವ ಪ್ರಯತ್ನವನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಒಂದೊಂದು ಸ್ಕಂದಗಳನ್ನೇ ಅನೇಕ ದಿನ ಚಿಂತನೆ ಮಾಡುವಂತಹ ಆ ಅವಕಾಶ ದೇವರು ನಮಗೆಲ್ಲ ಕಲ್ಪಿಸಿಕೊಡಲಿ. ನಿಮ್ಮಂತಹ ಪ್ರಾಯೋಜಕರು ಕೂಡ ಇದಕ್ಕೆ ಬನ್ನಿ. ನಾವು ನಡೆಸುವಂತಹ ಗಾನಸುಧೆಗೆ ಈಗ ನಮಗೆ ಸ್ವಲ್ಪ ಬಲ ಬೇಕಾಗಿದೆ. ನಿಮ್ಮ ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ ತಾವೆಲ್ಲರೂ ಕೂಡ ಜೊತೆಗೆ ನಿಮ್ಮ ಮಕ್ಕಳ ಹಾಡುಗಳನ್ನೂ ಕೇಳಿಸಿ ಜಗತ್ತಿಗೆ. ಅದರ ಜೊತೆಯಲ್ಲಿ ನಿಮ್ಮ ತನು ಮನ ವಿಶೇಷ ಧನದಿಂದಲೂ ಕೂಡ ಸೇವೆಯನ್ನು ಮಾಡಿದರೆ ಈ ರೀತಿಯಾದ ಚಿಂತನೆಗಳು, ಈ ರೀತಿಯಾದ ಪ್ರವಚನಗಳು, ಈ ರೀತಿಯಾದ ಗಾನದ ಲಹರಿ, ಭಕ್ತಿ ಸುಧೆ ಎಲ್ಲ ಕಡೆ ಹರಿಲಿಕ್ಕೆ ನಮಗೂ ಶಕ್ತಿ ಬರ್ತದೆ. ಈಗಾಗಲೇ ಅನೇಕರು ಮುಂದೆ ಬರ್ತಾ ಇದ್ದಾರೆ. ನಮ್ಮ ರಮಾಮಣಿ ರಂಗರಾವ್ ಅಂತಹ ಅನೇಕ ಹಿರಿಯರು ತಾವು ಕೂಡ ಇದನ್ನು ಯಾವುದೇ ರೀತಿಯಾದ ನಮ್ಮ ಉಪಜೀವನಕ್ಕೆ ದೇವರು ಎಲ್ಲವನ್ನು ಕೊಟ್ಟಿದ್ದಾನೆ. ಅದಕ್ಕೇನು ಬೇಡ, ವಸ್ತ್ರ, ಉಡುಗೆ, ತೊಡುಗೆ, ಬಟ್ಟೆ, ಹೊಟ್ಟೆಗೆ ಅನ್ನ ಎಲ್ಲ ಸಮೃದ್ಧ ಇದೆ. ಆದರೆ ಇದಕ್ಕಾಗುವಂತಹ ಕೆಲವು ವೆಚ್ಚಗಳನ್ನು ನಾವು ಭರಿಸಲೇಬೇಕಾಗ್ತದೆ. ಅದಕ್ಕೆ ನಿಮ್ಮ ಸಹಕಾರವನ್ನು ಈ ಭಕ್ತಿ ಸುಧಾ ವಾಹಿನಿ ಸದಾ ಸ್ವಾಗತಿಸ್ತದೆ ಅಂತ ಹೇಳ್ತಾ, ಇದು ನಿಜವಾಗಿಯೂ ಜಾಹೀರಾತಲ್ಲ, ಇದನ್ನು ಇದೊಂದು ವಿಷಯದ ತಿಳಿಸುವಿಕೆ. ಇದು ನಮ್ಮ ಇದರಲ್ಲಿ ನಾನು ಕೂಡ ಒಬ್ಬನಾಗಿದ್ದರಿಂದ ಇದನ್ನು ತಿಳಿಸ್ತಾ ಇದ್ದೇನೆ. ಯಾರೂ ಅನ್ಯತಾ ಭಾವಿಸಬಾರ್ದು. ಖಂಡಿತ ನಿಮ್ಮ ಸಹಕಾರ, ನಿಮ್ಮ ವೀಕ್ಷಣೆ, ನಿಮ್ಮ ಪ್ರಸರಣ, ಇದರ ಮುಖಾಂತರ ನೀವು ಕೂಡ ನೀವು ನೋಡಿ, ನೀವು ಕೇಳಿ, ನಿಮ್ಮವರಿಗೂ ಕೇಳಿಸಿ, ಎಲ್ಲರಿಗೂ ಕೂಡ ಈ ರೀತಿಯಾದ ಒಂದು ವಾಹಿನಿ ಹೊರಟಿದೆ, ನಾವು ಇದರ ಜೊತೆ ಇರೋಣ ಅಂತ ನಿಮ್ಮ ಸಹಕಾರವನ್ನು ಎದುರು ನೋಡ್ತಾ, ಈ ಭಾಗವತ ಮಂಗಳದಿಂದ ಇಡೀ ಲೋಕಕ್ಕೆ ಕಲ್ಯಾಣ ಆಗಲಿ ಅಂತ ನಾವು ನೀವು ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಕೃಷ್ಣ ಕಮಲಾನಾಥೋ ವಾಸುದೇವ ಸನಾತನಃ ವಸುದೇವಾತ್ಮಜ ಪುಣ್ಯೋ ಲೀಲಾ ಮಾನುಷ ವಿಗ್ರಹ ಶ್ರೀವತ್ಸಕೌಸ್ತು ಭದರೋ ಯಶೋದಾವತ್ಸಲೋ ಹರಿ ಚತುರ್ಭುಜಾತ್ಮಚಕ್ರಾಸೀ ಗದಾ ಶಂಖಾದ್ಯುಧಾಯುಧ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಓಂ.
ವಿಜ್ಞಾನ ರೋಚಿ ಪರಿಪೂರಿತ ಅಂತರ್ಬಾಹ್ಯಂಡಕೋಶಂ ಮರಿತೋಪಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವ ಗೀರ್ವಾಣ ವಿಜ್ಞಾನದ ಮಾನತೋಸ್ಮಿ ಗುರುಮಂತ್ರಗತ ವೇದವ್ಯಾಸಾಯ ಮಹಾನೈವೇದ್ಯಂ ಸಮರ್ಪಯಾಮಿ ಪ್ರಸನ್ನ ಮಂಗಲ ನೀರಾಂಜನ ದೀಪಂ ಓಂ ಶ್ರೀ ಅಪ್ಪತ್ತೇ ನಿತ್ಯಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ನಮಸೇ ಜಗಜ್ಜನ್ಮಸ್ತೇಮ ಪ್ರಳಯರಚನಾಶೀಲೌಕುಶೇ ನಮೋ ಶೇಷಾಂನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ನಾರಾಯಣಂ ನಿಖಿಲ ಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮೋಪ್ಯ ಕಿಲೈಸ್ತು ವಾಕ್ಯೈ ಅಸ್ಯೋದ್ಭವಾದಿಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ.